ಸೈಕಲ್ ಸವಾರಿ ಆಯ್ತಾನಮ್ಮ ಸೈಕಲ್ ಚೆನ್ನಾಗಿದೆನಮ್ಮ ಸಂತೋಷವಾಯ್ತಾ ಅವ್ವ ನಾನು ಹಂಗೆ ಒಂದು ಸುತ್ತ ಸುತ್ತಕೊಂಡು ಬಂದ್ಬಿಡ್ತೀನವ ಏ ತಿಮ್ಮ ತಿರುಗು ಸೈಕಲ್ ಬಿಡೋದಕ್ಕೆ ಬರ್ತೇನೆ ಓ ಅದೇನ್ ಮಾ ಕಷ್ಟ ಬುದ್ಧಿ ಇದರ ಮೇಲೆ ಕುಂತ್ಕೊಳ್ಳೋದು ಇದನ್ನ ಹಂಗೆ ತುಳಿಯೋದು ಹಂಗೆ ಹೊಂಟೋಯ್ತದೆ ಹಂಗೆ ಹೊಂಟೋಗ್ತಿಯಾ ತುಳಿ ನೋಡೋಣ ನನಗೆ ಬರ್ತಾ ಇರೋದಾ सैकल चंदा बेरे सैकल को ननगू बता दिन हे तुद्बिट्रे ಮಂಗಳೂರಿನಲ್ಲಿ ಆ ಪ್ರಭಾಕರ್ ಬಂಗ್ಲೆ ಎದುರಿಗೆ ನನ್ನ ಮಗಳು ಸ್ವಂತ ಬಂಗ್ಲೆಯಲ್ಲಿ ಮಹಾರಾಣಿಯಾಗಿ ಬದುಕಿದೆ ಅದೇ ನನ್ನ ಛಲ ಇದೆಲ್ಲ ಲೆಕ್ಕಾಚಾರ ಹಾಕಿಬಿಟ್ಟಿದೆ ಬಂಗ್ಲೆಗೆ ಅಂತ 1 ಲಕ್ಷ ರೂಪಾಯಿ ಇನ್ನು ಮದುವೆ ಬರೋಪಚಾರ ಈ ಖರ್ಚಿಗೆ ಅಂತ 45,000 ರೂಪಾಯಿ ಸಾಲದೆ ಬೇಕಾದಷ್ಟು ಕಣೆ ಇನ್ನು ಉಳಿದ ಹಣನೆಲ್ಲ ನನ್ನ ಮಗಳ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಹಾಕಿಟ್ಟು ಬಿಡ್ತೀನಿ ಅಲ್ಲಿಗೆ ನೋಡಪ್ಪ ನನಗೆ ನಿಶ್ಚಿಂತೆ ಅದಕ್ಕೋಸ್ಕರವೇ
ನನ್ನ ಆಸ್ತಿನೆಲ್ಲ ಗೊತ್ತಲ್ಲ ಗೊತ್ತು ಗೊತ್ತು ಹೇಳು ಹೇಳು ಹಾಗೆ ಮಾಡಿ ಜಬ್ಬಾಸೆ ದಪ್ಪ ವ್ಯವಸ್ಥೆ ಮಾಡಿಟ್ಟಿದೆ ನೀನು ಹಾಗೂ ಕಾಸರಗೋಡು ಹೋಗ್ತಾ ಇದೆಯಲ್ಲ ಜಬ್ಬಾರ್ ಸೇಟನ್ ಕಂಡು ಶ್ರೀನಿವಾಸ ಅವರು ಇನ್ನೊಂದು ವಾರದೊಳಗೆ ಬರ್ತಾರೆ ಅವ್ರಿಗೆ ಹಣ ಪೂರ ಎಲ್ಲ ಬೇಕಂತೆ ಅದಕ್ಕೆಲ್ಲ ಏರ್ಪಾಟ್ ಮಾಡ್ಕೊ ಅಂತ ಹೇಳ್ಬಿಡಪ್ಪ ಖಂಡಿತ ಹೇಳ್ತೀನಿ ಕಣ ಚನ್ನಮ್ಮ ಬಂದ ನನ್ನ ಮನೆಗೆ ಹೋಗ್ತೀನಿ ಬಿಡಿ ಹೋಗಮ್ಮ ಏಮೋ ಅವ್ರಿಗೆ ಲಗ್ನ ಮಾಡಬೇಕು ಅಂತ ಓಡಾಡ್ತಿದ್ದೀರಿ ಅವರಾದ್ರೆ ಇನ್ನು ಗಂಡು ಹುಡುಗರಂಗೆ ಅಯ್ಯಜಾರ ಅಂಗಿ ಹಾಕೊಂಡೆ ಓಡಾಡಬೇಕು ಅಂತಾರೆ ನೀವಾರ ಒಸಿ ಬುದ್ಧಿ ಹೇಳಿ ಇನ್ಮೇಲಾದ್ರೂ ಸೀರೆ ಉಟ್ಕೊಂಡು ಓಡಾಡ್ಲಿ मिंचुला बिद्बिट्रो मिंचुला मिंचुला अल्लम्मा नीनु मद्वे आगो वयस्स आयतु इन्नु मिंचुला हिडियो बुद्धि होगिल्वल्लम्मा निनगे अंजोले बुद्धि मिंचुला हिडियोदु चिट्टे हिडियोदु कप्पे हिडियोदु जेबनाग हाकोदु मर हाकोदु एंतर बुद्धि इव यत्नगे ಏನೋ ಅದು ಆ ಮಗು ಒಂದು ಎರಡು ಮಿಂಚುಳ ಹಿಡ್ಕೊಂಡು ಅಂತ ಹೇಳುತ್ತೆ ಅದನ್ನ ಹಿಡ್ಕೊಳ್ಳೋ ಯೋಗ್ಯತೆ ಇಲ್ಲ ನಿಮಗೆ ನೀವು ಯಾಕೋ ಇರೋದು ನನ್ನ ಮಗಳು ಈ ಮನೆಯಲ್ಲಿ ಏನು ಕೇಳಿದ್ರು ಇಲ್ಲ ಅನ್ನೋ ಶಬ್ದ ಹೊರಕೊಡು ಹೋಗಿ 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 ಗ್ರಹಚಾರ ಬಂತು ನೀನು ಏನೇ ಹೇಳು ಶ್ರೀನಿವಾಸ ಮಗಳನ್ನ ತುಂಬಾ ಬುದ್ಧಿ ಮಾಡಿ ಬೆಳೆಸಿಬಿಟ್ಟಿದೀಯ ನೀನು ನಿಮಗೆ ಏನು ಕಷ್ಟ ಏನಿಲ್ಲ ಅಮ್ಮ ಏನಿಲ್ಲ ಏನಿಲ್ಲ ಸರಿ ಮತ್ತೆ ಬಾಳೆಹಣ್ಣು ತಿನ್ನಿ ನಾನು ಪ್ರಭಾಕರ ಅಯ್ಯೋ ತೋಳ ಇದೇನೋ ಗುರ್ತು ಸಿಕ್ಕಾ ಬೆಳೆದಿದ್ಯಾ ಅಯ್ಯೋ ರಬ್ಬಚ್ಚಿ ನೀನೇನ್ ಕಮ್ಮಿ ಕಬ್ಬಿನ ಜಲ ತರ ಉದ್ದಕ್ಕೆ ಬೆಳೆದಿದ್ಯಾ ನನಗೆ ಗುರ್ತು ಸಿಗಲಿಲ್ಲ ಹೌದಾ ಇನ್ನೂ ಒಂದು 20 ವರ್ಷ ಬಿಟ್ಕೊಂಡು ಊರಿಗೆ ಬಾ ಅವಾಗ ಗುರ್ತು ಸಿಗುತ್ತೆ ಏ 20 ವರ್ಷ ಇಲ್ಲತೆ ಏನೋ ಒಂದು 80 ವರ್ಷ ಆಗಿರಬೇಕಪ್ಪ ಅತ್ತರೆ ಏನ್ ತಾ ಸೈಕಲ್ ಮೇಲೆ ನೆನ್ನೆ ಅಪ್ಪ ಅಂತ ಸೈಕಲ್ ತಕ್ಕೊಟ್ರು ನೆನ್ನೆಯಿಂದ ಸೈಕಲ್ ನ ತುಳಿದಿದ್ದೆ 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 ಹೇಮಾ ನಿಮ್ಮ ಅಪ್ಪ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಬಾ ಅಪ್ಪನ ಮಾತಾಡ್ಸುವಂತೆ ಎಲ್ಲಿದ್ದಾರೆ ಇಲ್ಲೇ ತೋರ್ತಲಿ ನಡಿ ನನ್ನ ಸೈಕಲ್ ನ ಫಾಲೋ ಮಾಡು ನಿನ್ನ ಸೈಕಲ್ ನ ನಾನು ಫಾಲೋ ಮಾಡದ ಏ ಬಾರೆ ಓ ಅಪ್ಪ ಮಂಗಳೂರಿಂದ ಪ್ರಭಾಕರ ಬಂದಿದ್ದಾನೆ ಹಾಗಾಗಿದ್ದಾನೆ ನೋಡು ಡೂ मावा ऐन बंदे ऐनिल्ल मावा मंगळूरल्लि बेजार आयतु हेगू इल्लिगे बंद तुंबा वर्ष आयतु निम्मन्नेल्ल नोडिकोंडु होगोण अंत बंदे हेगिदिरि मावा देवर दयदे अंत इन्नोब्बरु बेर तिन्नो गति बंदिल्लप्प चेन्नागिदिरि हेमा प्रभाकरप्प आ समुद्र तीरदागे नीवु चिक्कदागि होस बंगले कट्टिदिरल्ल पोपसंदागदे प्राण तेद हाकिद्ल तेरह नाचके अल मनिया मन हमण मामा बर्ती कड़या ಏ ಪ್ರಭಾಕರ ನೀನು ಊರಲ್ಲಿ ಇರೋ ತನಕ ದಿನಾ ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡು ಏನಪ್ಪ ನಮ್ಮ ಮನೆ ಊಟ ಇಂತವರು ಹೊಂದ್ಕೊಳ್ಳೋದಿಲ್ಲಮ್ಮ ಬಾ 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 ಬಾ
ಆರಯ್ಯ ಆ ಬುದ್ಧಿ ಈಗೋದವರು ಪ್ರಭಾಕರ ಪಾಲೂರ ಹೋ ಹೋ 8 ವರ್ಷದಲ್ಲಿ ಉಕ್ತಾ ಇದೆ ಈ ಊರಿನ ಅಭಿಮಾನ ಏನು ಬುದ್ಧಿ ಬಂದದ್ದು ಏನಿಲ್ಲ ಅರ್ಜೆಂಟ್ ಒಂದು 5000 ರೂಪಾಯಿ ಬೇಕಾಗಿತ್ತು ಏನು ಬುದ್ಧಿ ನಾನು ಪರೀಕ್ಷೆ ಮಾಡ್ತೀವ್ರ 5000 ರೂಪಾಯಿನ ನೀವು ನನ್ನ ಕೇಳಬೇಕ್ರ ನನ್ನ ಹತ್ರ ಹಣ ಇಲ್ಲ ಅಂತ ಒಂದು ಕಡೆ ಕೊಟ್ಟಿಟ್ಟಿದ್ದೇನೆ ಒಂದು 8 ದಿನದಲ್ಲಿ ಬಂದ್ಬಿಡುತ್ತೆ ಆಮೇಲೆ ಕೊಟ್ಬಿಡ್ತೇನೆ ಆಯ್ತು ಮನೆಗೆ ತಂದು ಕೊಡ್ತೀನಿ ಪ್ರೋ ನೋಟ್ ಬರೆದಿಟ್ಟಿರ್ತೇನೆ ಪ್ರೋ ನೋಟ್ ಯಾಕಪ್ಪ ನಿಮಗೂ ನಮಗೂ ಹಾಗಲ್ಲ ಮಾರಯ್ಯ ವ್ಯವಹಾರ ಅಂದ್ರೆ ವ್ಯವಹಾರ ಅದು ಹಣದಪ್ಪ ಹಣ ಗುಣಾನೇ ನುಗ್ಗ ಹಾಕ್ಬಿಡುತ್ತೆ ಅಪ್ಪ ನಿಮ್ಮನ್ನ ತೋಟಿ ಕಳಿಸಬೇಕು ಅಂತ ಹುಡುಕ್ತಾ ಇದ್ರು ಎಲ್ಲರ ಹೋಗಿದ್ರಿ ಈ ಮೂಗ ಮೀನು ಮೀನಿನ ಸಾರ್ ತಿನ್ಬೇಕು ಅಂತ ಕೇಳ್ಕೊಂಡ ಅದಕ್ಕೆ ಹಂಗೆ ಕೊಂಡ್ಕೊಳ್ಳುವ ಅಂತ ಏಯ್ ನಡೀರ ಹೋಗೋಣ ಏರೆ ಹೇಮಾ ಮೀನ್ ಕೊಂಡ್ಕೊಳ್ಳಕ್ಕೆ ಬಂದಿದ್ಯಾ ಛೀ ನಾನು ಮೀನ್ ತಿಂತೀನಿನಾ ಈಗರೆ ಎಲ್ಲರೂ ಎಲ್ಲ ತಿಂತಾರೆ ನಾನೇನ್ ತಿನ್ನಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದೆ ಹಾಗೆ ಬೋಟ್ ನಲ್ಲಿ ಒಂದು ರೌಂಡ್ ಹೋಗ್ ಬರೋಣ ಅಂತ ಏ ನಾನು ಬರ್ತೀನೋ ಬೇಡಮ್ಮ ಸದ್ಯ ನಿಮ್ಮ ಅಪ್ಪ ನೋಡಿದ್ರೆ ಬೇಡಮ್ಮ ಪ್ರಭಾಕರ ನಿಲ್ಲೋ ಲೋ 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 ಪ್ರಭಾಕರ ಏನೆ ಹೇಮಾ ನೀನ್ ಇಷ್ಟು ದೊಡ್ಡ ಹುಡುಗಿ ಆಗಿದ್ರು ನೀನು ಚಿಕ್ಕ ಹುಡುಗಿ ಹಾಗೇನೆ ಚಲಚಲಾಗೆ ಆರ್ತಿಯಲ್ಲೆ ನಂಗೇನೋ ನಾನು ದೊಡ್ಡವಳಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ ಕಣೋ ಪ್ರಭಾಕರ ನನ್ಗೆ ಯಾವಾಗ್ಲೂ ಹಿಗೇ ಇರ್ಬೇಕು ಅನ್ಸುತ್ತೆ ಸರಿ ನಿಮ್ಮಪ್ಪ ಯಾಕೆ ನೀನ್ ನೋಡಿದ್ರೆ ಒಂಥರ ಮುಖ ಗಂಟು ಹಾಕೋತಾರೆ ನನಗೊಂದು ಅರ್ಥವಾಗಲ್ಲಪ್ಪ ನನಗೇನು ಯಾರ ಮೇಲೂ ದ್ವೇಷವೂ ಇಲ್ಲ ಕೋಪವೂ ಇಲ್ಲ ನಾನು ಪ್ರಪಂಚನೇ ಪ್ರೀತಿಸೋಣ ನಾನು ಯಾವಾಗ್ಲೂ ಬಾಳ್ನಲ್ಲಿರೋ ಕಹಿನೆಲ್ಲ ಮರಿ ಅದರಲ್ಲಿರೋ ಸಿಹಿನ ಸುರಿ ಅನ್ನೋ ತತ್ವದ ಸರಿ ನನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಡಿನ ಗುರಿಯಮ್ಮ ಬಾಡಿನ ಗುರಿಯಮ್ಮ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಸಂಗವ ಬಿಟ್ಟು ಜಗಳ ಆಡಿದ ದಿನವ ಮರೆತಿಲ್ಲ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ಮಳೆಯಲ್ಲಿ ನನ್ನ ಮೋರಿಗೆ ತಳ್ಳಿದ ಕುಂತಿಯ ಮರೆತಿಲ್ಲ ಕುಂತಿಯ ಮರೆತಿಲ್ಲ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಬಾಳಿನ ಗುರಿಯಮ್ಮ Thank you.
ನಾವೆಲ್ಲ ಪ್ರಭಾಕರ ಜೊತೆಲಿ ಎಲ್ಲ ಹೋಗಿದ್ರಿ ಮನೆಯಲ್ಲಿ ಇರಬೇಕಂತ ಹೇಳಲ್ಲ ನಿಮಗೆಲ್ಲ ಮಾವ ಹೋಗ್ತೀರನ್ರು ಹೋಗ್ತೀರನ್ರು ಅಲ್ರು ಹೇಮನ್ ನೋಡಕ್ಕೆ ಗಂಡಿನ ಕಡೆ ಬರ್ತಾರೆ ಮನೆಯಲ್ಲಿ ಇರಬೇಕಂತ ಹೇಳಲ್ಲ ನಿಮಗೆ ಹೇಳಿಲ್ಲ ನಮ್ಮ ಹೇಳಿದ್ರಪ್ಪ ಮಾವ ಬಾಲ್ಯ ಸ್ನೇಹಿತರು ಅಪರೂಪ ಸೇರಲು ಹಾಗೆ ತಮಾಷೆಗೆ ಹೌದಯ್ಯ ಹೌದು ನಮ್ಮ ತಮಾಷೆ ಮಾಡಿ ಹೊಟ್ಟೆ ಉರ್ತದೆ ನಿಮ್ಮ ಅಂತರಕ್ಕೆ ಬಂದದ್ದು ನಡೀರ ನಡಿಯಮ್ಮ ಹೇಮಾ ನೋಡು ಹಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ನನ್ನ ತಲೆ ಮೇಲೆ ಮಣ್ಣು ಹಾಕ್ತೀಯನೋ ಹಾಕೋ ಹಾಕೋ ಹೇಮಾ ಇದು ನಿನ್ನ ತಲೆ ಮೇಲೆ ಮಣ್ಣು ಹಾಕೋ ಕೈ ಅಲ್ಲ ಮಂತ್ರಾಕ್ಷತೆ ಹಾಕೋ ಕೈ ಆಹಾಹಾ ಮಾತಾಡದ ನೋಡು ಗಿಣಿ ಹಾಗೆ ಮಂತ್ರಾಕ್ಷತೆ ಹಾಕುವಂತೆ ಅವಸರ ಪಡಬೇಡ ಹೇಮಾ ಅಂದ ಹಾಗೆ ನಿಶ್ಚಿತಾರ್ಥ ಏನಾಯ್ತು ಹುಡುಗನ ನಮ್ಮ ಅಪ್ಪ ಒಪ್ಪಿಕೊಂಡ್ರು ನಾನು ಒಪ್ಪಿಕೊಂಡೆ ಆ ಹುಡುಗ ನಿನ್ನ ಒಪ್ಪಿಕೊಂಡ ಅಯ್ಯೋ ಆ ಹುಡುಗನಿಗೇನು ಬಂತಪ್ಪ ಗ್ರಹಚಾರ ಗ್ರಹಚಾರ ಅಲ್ವೇ ಹೇಮಾ ನಿನ್ನಂತ ಗಂಡಬೀರಿ ಜೊತೆ ಬಾಳೋದು ಅಂದ್ರೆ ಬರೀ ಗ್ರಹಚಾರ ಅಲ್ಲ ಕೆಟ್ಟ ಗ್ರಹಚಾರ ಲೋ ಪ್ರಭಾಕರ ನಿನ್ ಸೊತ್ತು ಮುತ್ತಿಲ್ ಕೆಟ್ ಕೆಟ್ ಮಾತಾಡಬೇಡ ನಾನು ಇಲ್ಲಿ ಯಾಕೆ ಬಂದಿದ್ದು ಗೊತ್ತಾ ಮದುವೆ ವಿಷಯ ಹೇಳಕ್ತಾನೆ ಹೇಳಾಯ್ತಲ್ಲ ದಯಮಾಡಿಸಿ ಯೋಯ್ ಅದಕ್ಕಲ್ಲಪ್ಪ ನಾನು ಬಂದಿದ್ದು ಇನ್ಯಾತಕ್ಕ ಪ್ರಭಾಕರ ನಿನ್ ಸ್ಪೋರ್ಟ್ಸ್ ಕಾರ್ ತಗೊಂಡು ಹಾಗೆ ಸಮುದ್ರ ತೀರದಲ್ಲಿ ಜಿಯೋಂತ ಒಂದೊಡ್ಡ ಹೋಗೋಣ ಅಂತ ಏ ನಿನ್ನ ಕಾರ್ ಡ್ರೈವಿಂಗ್ ಬೇರೆ ಬರುತ್ತೇನೆ ಏ ಡ್ರೈವಿಂಗ್ ಸ್ಕೂಲ್ ಹೋಗಿ ಕಲ್ತಿದೀನೋ ಇಲ್ಲಿ ಸ್ವಿಚ್ ಕೀ ಕೊಡು ಹೇಗ್ ಡ್ರೈವ್ ಮಾಡ್ತೀನಿ ನೋಡುವಂತೆ ಬೇಡಮ್ಮ ನನ್ನ ಕಾರು ಬೇಡಮ್ಮ ಕೊಡಲ್ಲ ಕೊಡೋದಿಲ್ಲ ಹೋಗೆ ಏ ಹೇಮಾ ಏ ಹೇಮಾ ನೀನ್ ಇಲ್ಲಿರೋದನ್ನ ನಿಮ್ಮಪ್ಪ ನೋಡಿದ್ರೆ ಸುಮ್ಮನೆ ನನ್ನ ಮೇಲೆ ಬಿದ್ದು ಹೊಡ್ಕೋತಾರೆ ಹೋಗಿಲ್ಲಿಂದ ಹೋಗ್ ಲ ಪ್ರಭಾಕರ ನೋಡು ನೀನ್ ಈ ಊರ್ ಬಿಡೋದ್ರೊಳಗಾಗಿ ಈ ಕಾರ್ನ ನಾನು ಡ್ರೈವ್ ಮಾಡದೆ ಹೋದ್ರೆ ನನ್ನ ಹೆಸರು ಹೇಮಾನೇ ಅಲ್ಲ ಪ್ರಭಾಕರಪ್ಪ 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 ಏನತ್ತಿಮ್ಮ ಎಂಬವನ್ನ ಅಪ್ಪ ಅವರು ಕಂಡಾಪಟ್ಟೆ ಹೊಡೆದು ಬಿಟ್ರು ಯಾಕೋ ಹೊಡೆದ್ರು ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾಕೋ ಏನೋ ಗೊತ್ತಾಗ್ಲಿಲ್ಲ ಬೆಳಗ್ಗೆಯಿಂದ ಒಬ್ಬೊಬ್ಬರೇ ಕೂತ್ಕೊಂಡು ಅಳ್ತಾ ಅವ್ರೆ ಎಲ್ಲಿದ್ದಾಳು ಹೇಮಾ ಇಲ್ಲೇ ತೋಟದಲ್ಲಿ ಪ್ರಭಾಕರಪ್ಪ ನೀವಾದ್ರೂ ವಸಿ ಸಮಾಧಾನ ಹೇಳಿ ಬನ್ನಿ ನಡಿ ಬನ್ನಿ ಬನ್ನಿ ನೀನು
ಬಂದ್ಬಿಟ್ಟೆ ಇವತ್ತು ಕಾರ್ ಸಮುದ್ರ ಸ್ನಾನ ಮಾಡ್ಸೋಣ ಅಂತಿದ್ದೆ ಪಾಪ ಅಂತ ಬಿಟ್ಟಿದ್ದೀನಿ. ಏ ರಬ್ಬಜ್ಜಿ, ಇವತ್ ನಿನ್ನ ಸಮುದ್ರಕ್ಕೆ ಹಾಕಿಲ್ಲ, ನನಸು ಪ್ರಭಾಕರ ಅಲ್ಲ. ಏ ಪ್ರಭಾಕರ, ನನ್ನ ಹತ್ರ ಹಠ ಕಟ್ತೀಯೇನೋ? ನಾನು ಶ್ರೀನಿವಾಸಯ್ಯನ ಮಗಳಪ್ಪ. ಅಪ್ಪ, ಪ್ರಭಾಕರನ್ನ ಒಂದ್ಸರಿ ಕಾರ್ ಕೊಡೋ, ಡ್ರೈವ್ ಮಾಡ್ತೀನಿ ಅಂದೆ. ಕೊಡಲ್ಲ ಅಂದ. ನಿನ್ ಕಾರ್ನ ಡ್ರೈವ್ ಮಾಡದೆ ಹೋದ್ರೆ ನನ್ನ ಹೆಸರು ಹೇಮಾನ ಎಲ್ಲ ಅಂತ ಹಠ ಕಟ್ಟಿದ್ದೆ. ಹಠ ಕಟ್ಟಿದ್ದೆ, ಸಾಧಿಸ್ದೆ. ಯಾರನ್ನಪ್ಪ ನೋಡ್ತಾ ಇದ್ಯಾ? ಪ್ರಭಾಕರನ್ನ. ಯಾಕೆ ಹೇಮಾ? ಹೇಮಾ, ನನಗಿಷ್ಟವಾದ್ದೊಂದು ಹೇಳ್ತೇನೆ. ಹಠ ಕಟ್ಟಿ ಸಾಧಿಸ್ತೀಯಾ? ಅದೇನ್ ಹೇಳಪ್ಪ, ನಿನ್ ಮಗಳಲ್ಲೇನಪ್ಪ, ನಾನು ಖಂಡಿತ ಸಾಧಿಸ್ತೀನಿ. ಏನಪ್ಪ ಅದ್ ನಿನ್ ಹಠ? ಹೇಮಾ, ನನ್ನನ್ನು ಕಂಡ್ರೆ ನಿನ್ ತುಂಬಾ ಪ್ರೀತಿ ಇದೆ ಅಲ್ವೇನಮ್ಮ? ಅದ್ಯಾಕಪ್ಪ ಹಾಗೆ ಕೇಳ್ತೀಯ? ತಾಯಿ ಮುಖನೇ ಕಾಣ್ದಿರೋ ನನ್ನ ರಾಜ್ಕುಮಾರಿ ಹಾಗೆ ಬೆಳೆಸಿದ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ವೇನಪ್ಪ? ನಿನ್ ತಾಯಿ ಬದುಕಿದ್ದಿದ್ರೆ ನನ್ನನ್ನು ಪ್ರೀತಿಸೋ ಅಷ್ಟೇ, ಅವಳನ್ನೂ ಪ್ರೀತಿಸ್ತಾ ಇದ್ದೆ ಅಲ್ವೇನಮ್ಮ? ನೀನ್ ಬೇರೆ, ತಾಯಿ ಬೇರೆನಾ ಅಪ್ಪ? ನೀವಿಬ್ರು ನನಗೆ ದೇವ್ರ ಸಮಾನ. ದೇವತೆ ಅಂತ ನಿನ್ ತಾಯಿನ ಕೊಂದವ್ರ ಮಂತನ್ ಸಹವಾಸ ಮಾಡ್ತೀಯನಮ್ಮ? ಯಾರಪ್ಪ ನಮ್ಮಮ್ಮನ ಕೊಂದವರು? ಯಾರು ಅಲ್ಲಮ್ಮ, ಪ್ರಭಾಕರನ ಅಪ್ಪ, ನಿನ್ ತಾಯಿ ಕಾಸ ಅಣ್ಣ. ಪ್ರಭಾಕರನ ಅಪ್ಪ ನಮ್ಮಮ್ಮನ್ನ ಕೊಲೆ ಮಾಡಿದ್ರೆ? ಹೌದಮ್ಮ, ಕುತ್ತಿಗೆ ಹೆಚ್ಚಿಕ್ಲಿಲ್ಲ, ವಿಷ ಹಾಕ್ಲಿಲ್ಲ, ಗುಂಡ್ ಹಾರಿಸ್ಲಿಲ್ಲ. ಆದ್ರೂ ಅವನೇ ನಮ್ಮ ಕೊಂದದ್ದು, ಅವನೇ. ನಿನ್ ತಾಯಿಗೆ ಅರ್ಶನ ಕುಂಕುಮಕ್ಕೆ ಅಂತ ತೌರನ್ ಬಂದು 85,000 ರೂಪಾಯಿನ ವ್ಯಾಪಾರದ ನೆಪದಲ್ಲಿ ನುಂಗ್ ಹಾಕ್ಬಿಟ್ಟ. ನಿನ್ ತಾಯಿ ಅದನ್ನ ಕೇಳಿದ್ದಕ್ಕೆ ಹೀನಾ ಮಾನವಾಗಂದ ಹೂವನ ಮಾಡಿದ್ನಮ್ಮ. ಆ ಕೊರಗಿನಲ್ಲಿ ನಿಮ್ಮಮ್ಮ ಕಣ್ಣು ಮುಚ್ಚಿಬಿಟ್ಲು, ಕಣ್ಣು ಮುಚ್ಚಿಬಿಟ್ಲು. ಅಂಥವನ್ ಮಗನ ಎದುರಿಗೆ ನಿನ್ ರಾಣಿ ಹಾಗೆ ಮರಿಬೇಕಮ್ಮ? ಆ ಮಂತಂದವ್ರ ಸ್ನೇಹ ಸಹವಾಸ ನೀನ್ ಮಾಡ್ಕೂಡ್ದು, ಅವ್ರ ಮನೆ ನೆರಳಗೂ ನೀನ್ ಹೋಗ್ಕೂಡ್ದು. ಅದೇ ನನ್ನ ಹಠ, ಅದೇ ನನ್ನ ಹಠ. ಸಾಧಿಸ್ತೀಯ ಅಮ್ಮ? ನಾನ್ ನಿನ್ ಮಗಳಪ್ಪ, ನಿನ್ ಮನಸ್ಸು ವಿರುದ್ಧವಾಗಿ ನಾನು ಎಂದೂ ನಡೆಯಲ್ಲ. ನಿನ್ ಹಠಕ್ಕೆ ನಡ್ಕೊಳ್ತೀನಿ, ನಿನ್ ಹಠನೇ ನಾನು ಸಾಧಿಸ್ತೀನಿ. ರಾಮಕೃಷ್ಣ ಹೋಗ್ಲಿಲ್ವೇ? ಅಲ್ಲಿಂದ ಬರ್ತಾ ಇದ್ದೀನಿ ಕಣೆಯ. ಯಾಕೋ ಬಂಕ್ ಆಗಿದೆಯಾ? ಜಬರ್ದಸ್ತ್ ಸಿಕ್ಕಿದ್ನೇನು? ಯಾಕೋ ಏನ್ ನಡೀತು? ಜಬರ್ದಸ್ತ್ ಏನ್ ಹೇಳ್ದ? ಶ್ರೀನಿವಾಸ, ನಾನು ನಿನ್ಗೊಂದು ವಿಷಯ ಹೇಳ್ತೀನಿ, ನೀನ್ ಗಾಬರಿ ಹಾಕ್ಬಿಡ್ದಪ್ಪ. ಏನು, ಏನಾಯ್ತು? ಜಬ್ಬಾರ್ ಸೇಠ್ನ ಅರೆಸ್ಟ್ ಮಾಡಿ ಅವನ ಆಸ್ತಿ ಪಾಸ್ತಿ ಅವನ ಮನೇಲಿ ಇಟ್ಟಿದ್ದ ಹಣ ಎಲ್ಲ ಅವನು ಸರ್ಕಾರದ ಸೀಸ್ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿ ಇದ್ದಾನೆ. ಅವನೇನೇ ಅಂತ ಕೆಲಸ ಮಾಡ್ದ? ಅವನು ಭಾರಿ ಸ್ಮಗ್ಲರ್ ಅಂತೆ ಕಣಯ್ಯ. ಎಂಥವನಯ್ಯ ನಂಬುದೇನು? ಇದ್ದ ತೋಟ ಮನೆ ಎಲ್ಲ ಮಾರಿ ತಗೊಂಡ ಕೊಟ್ಟಿಲ್ಲಪ್ಪ ಗಂಟ್ನ. ಶ್ರೀನಿವಾಸ, ನಿನ್ನ ಹಣ ಬರಲ್ಲ ಕಣಯ್ಯ, ಅದ್ರ ಆಸೆ ಬಿಟ್ಬಿಡು ನೀನು.
ಆಹಾರದಲ್ಲಿ ನನ್ನ ಮಗ ಮದುವೆ ಮಾಡಿ ಮಹಾರಾಣಿಯನ್ನು ಬೆರೆಸ್ತೀನಿ. ಕೂತ್ಕೊಳ್ಳಿ. ಹೇಮಾ, ದುಃಖದಲ್ಲಿ ಇನ್ನೊಂದು ದುಃಖ ಕೊಡಬೇಕು ಅಂತ ಬಂದಿದ್ದೀರಮ್ಮ. ಇವತ್ತು ನಾನು ಊರಿಗೆ ಹೋಗಲೇಬೇಕು. ನಿಮ್ಮ ತಂದೆ ವ್ಯವಹಾರ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಬಿದ್ದಿತ್ತು. ಅದನ್ನಿವತ್ತು ಮುಗಿಸ್ಲೇಬೇಕು. ನನಗೆಲ್ಲ ಗೊತ್ತಿದೆ. ಶಿವಣ್ಣವರು ಮನೇನ, ಖಾಸಿಂ ಸಾಹೇಬರು ತೋಟನ, ಉಗ್ರಪ್ಪನವರು ಜಮೀನ ನಮ್ಮ ತಂದೆ ಮಾರ್ಬಿಟ್ಟಿದ್ದಾರೆ. ತೋಟ ಜಮೀನು ಎಲ್ಲ ಅವರವರಷ್ಟಲ್ಲೇ ಇದೆ. ಈ ಮನೆ ಒಂದನ್ನ ಶಿವಣ್ಣವ್ರು ಬಿಟ್ಕೊಡ್ಬೇಕು ಅಷ್ಟೇ ತಾನೆ. ಬಿಟ್ಕೊಡ್ಬೇಕು ಅಂದ್ರೆ ಈಗ್ಲೇ ಅಂತಲ್ಲ, ಒಂದ್ 15 ದಿನ ತಿಂಗಳು ಟೈಮ್ ತಗೊಳ್ಳಿ. ಟೈಮ್ ಏನ್ ಬೇಕಾಗಿಲ್ಲ, ನಾಳೆನೆ ಖಾಲಿ ಮಾಡ್ತೀನಿ. ನೋಡಿ, ಹತ್ರ ಸಂಬಂಧ ಅಂತ ಪ್ರಭಾಕರ ಇದ್ದಾನೆ, ಹೇಮನ ಸಮಾಚಾರ ಆತ ನೋಡ್ಕೊಳ್ತಾನೆ. ನಿಮ್ ನಿಮ್ ವಶಕ್ಕೆ ಏನೇನ್ ಬರಬೇಕು ಅಂತ ಆಕೆ ಗೊತ್ತಾಯ್ತಲ್ಲ, ನಡೀರಿ ಹೋಗೋಣ. ಹೇಮಾ, ಬಿಡು ಬಿಡು ಬಿಡು, ಕೂತ್ಕೋ. ಹೇಮಾ, ನಮ್ಮನೆತನದ ಮೇಲಿನ ಛಲಕ್ಕೋಸ್ಕರ ನಿಮ್ಮಪ್ಪ ಏನೇನೋ ಮಾಡೋದಕ್ಕೆ ಹೋಗಿ ನಿನ್ನನ್ನು ಬೀದಿಲಿ ನಿಲ್ಲಿಸ್ಬಿಟ್ರು. ಪ್ರಭಾಕರ, ನಮ್ಮಪ್ಪನ ಮಾತ್ರ ಏನು ಅನ್ಬೇಡೋ, ಅದನ್ನ ಸಹಿಸಲ್ಲ. ನಿಮ್ಮಪ್ಪ ಮಾಡಿದ ತಪ್ಪಿಗೆ ನೀನ್ ಯಾವ ಸ್ಥಿತಿಲಿದೆಯಾ ನೋಡು. ನಾನು ನಿಮ್ಮಪ್ಪನ ಹಾಗೆ ದ್ವೇಷ ಛಲ ಅಂತ ಕೈ ಕಟ್ಕೊಂಡು ಕೂತ್ರೆ ನಾಳೆ ನಿಮ್ ಗತಿ ಏನು? ಅಂದ್ರೆ ನಮ್ಮಪ್ಪ ನನ್ನ ಈ ಸ್ಥಿತಿಗೆ ಬಿಟ್ಟು ಹೋದ ಮಾತ್ರಕ್ಕೆ ನೀನ್ ಸಹಾಯ ಮಾಡದೆ ಹೋದ್ರೆ, ನೀನ್ ಕರ್ಣಿ ತೋರಿಸ್ತೇ ಇದ್ರೆ ನಾನೇನು ಬೀದಿ ಭಿಕಾರಿ ಆಗ್ತೀನಿ ಅಂತಲೋ? ನಿನ್ ಮಾತಿನ ಅರ್ಥ ನೀನ್ ತಪ್ಪಾಗಿ ತಿಳ್ಕೊತಾ ಇದೀಯ ಹೇಮಾ. ಸಂಬಂಧಿಕ ಅಂತ ನನ್ನನ್ನು ಬಿಟ್ರೆ ಈ ಪರಿಸ್ಥಿತಿಯಲ್ಲಿ ನಿನಗೆ ಸಹಾಯ ಮಾಡಕ್ ಯಾರಿದ್ದಾರೆ ಹೇಳು. ಪ್ರಭಾಕರ, ನಮ್ಮಪ್ಪ ಸತ್ತು ಮಾತ್ರಕ್ಕೆ ಅವ್ರ ರಕ್ತ ಹರಿತಿರೋ ಈ ದೇಹದಲ್ಲಿ ಅವ್ರು ತುಂಬಿರೋ ಸ್ವಾಭಿಮಾನ ಸತ್ತಿಲ್ವೋ? ನಮ್ಮಪ್ಪ ಏನ್ ಹೇಳಿದ್ದಾರೆ ಗೊತ್ತಾ? ಪ್ರಭಾಕರನ್ ಮನೆತನದವರು ಸಾಹಸ ಮಾಡಬೇಡ, ಅವ್ರ ಹಂಗೆ ಎಂದೂ ಬೀಳ್ಬೇಡ, ಅವ್ರ ಮನೆ ನೆಲ್ಲಗೂ ಹೋಗ್ಬೇಡ ಅಂತ. ಹಿರಿಯರಲ್ಲಿದ್ದ ದ್ವೇಷನ ನೀನು ಸಾಧಿಸ್ತೀಯ? ನನಗೆ ದ್ವೇಷ ಸಾಧಿಸೋದೇ ಮುಖ್ಯವಲ್ಲ ಪ್ರಭಾಕರ, ನಮ್ಮ ತಂದೆ ಮಾತಿನಂತೆ ನಡೆಯೋದು ಮುಖ್ಯ. ನನ್ನ ನಿನ್ನ ಸ್ನೇಹ ಹೀಗೇ ಇರಲಿ, ಆದರೆ ನಿನ್ ಸಹಾಯ ಅನುಕಂಪ ನನಗೆ ಬೇಕಾಗಿಲ್ಲ. ಎಮ್ಮವ, ಯಾವ್ದೋ ಕಾಜ್ಗ ಬಂದದ. ಯಾರವ ಬರ್ದಿರೋದು? ನಮ್ಮಪ್ಪ ಈ ಊರಿನಲ್ಲಿರೋ ಆಸ್ತಿನೆಲ್ಲ ಮಾರಿ ನಿರ್ಗತಿಗರಾಗಿ ಸತ್ತಿದಾರಂತೆ, ಅದಕ್ಕೆ ನಮ್ಮ ಸಂಬಂಧ ಬೇಡವಂತೆ. ಹಾಗಂತ ಗಂಡಿನ ಕಡೆಯವರು ದೊಡ್ಡ ಮನಸ್ಸು ಮಾಡಿ ಬರ್ತಿದ್ದಾರೆ.
ನನ್ ನಡಿ, ನಿಮ್ಮಪ್ಪ ಹೀಗಂದ್ರು ಹಾಗಂದ್ರು ಅಂತ ತಲೆ ಕೆಡಿಸ್ಕೋಬೇಡ, ನಡಿ ಮನೆಗೆ. ಪದೇ ಪದೇ ಅದೇ ಮಾತಾಡ್ತೀಯಲ್ಲೋ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ನನ್ ಮಾತು ಕೇಳೋದಿಲ್ವಾ ಹೇಮಾ? ನಾಳೆ ಮನೆ ಖಾಲಿ ಮಾಡ್ತೀನಿ ಅಂದ್ರೆ ಇನ್ಮೇಲ್ ನಾವ್ ಎಲ್ಲಿ ಇರೋದು, ಏನ್ ಮಾಡೋದು? ನಮ್ ಗತಿ ಹಿಂಗಾಗೋಯ್ತಲ್ ರವ. ತಿಮ್ಮ, ಇಷ್ಟು ದೊಡ್ಡ ಜಗತ್ತಲ್ಲಿ ನಾನೊಬ್ಳಿರೋದಕ್ಕೆ ಸ್ಥಳ ಇಲ್ವೇನೋ? ಅವ್ವ, ಸಮುದ್ರದಾಗ ಈ ಪಾಟಿ ನೀರೈತೆ, ಕುಡಿಯೋಕ್ ಒಂದನಿ ನೀರ್ ಸಿಗ್ತೈತೆ ಅಂದ್ರವ್ವ ಹೇಳಿ. ತಿಮ್ಮ, ಏನೇ ಬರ್ಲಿ ಏನೇ ಆಗ್ಲಿ, ಒಬ್ರನ್ನಲ್ಲೂ ಬದುಕ್ಬಾರ್ದು. ಮನೆಗೇನೋ ಬಂದ್ವು, ಅಡಿಗೆ ಮಾಡೋಕ್ ಒಂದು ಪಾತ್ರನೂ ಇಲ್ವಲ್ಲ, ಇದ್ ಬದ್ದದನ್ನೆಲ್ಲ ಹಿಂದೂ ಮುಂದು ನೋಡದೆ ಮಾರಾಕ್ಬಿಟ್ರೆ. ಇರೋದ್ರಲ್ಲಿ ಮಾಡಾಗ ಏನಿದೆ? ಇರೋದ್ ಎರಡು ಪೆಟ್ಟಿಗೆಗಳು, ಒಂದ್ರಲ್ಲಿ ಅನ್ನ ಒಂದ್ರಲ್ಲಿ ಹುಳಿ, ಮಾಡ್ಬಿಡ್ಲ. ತಲೆಯೆಲ್ಲ ಹರಟ್ಬೇಡ್ವೋ, ನೀನ್ ಅಡಿಗೆನೆ ಮಾಡ್ಬೇಡ, ಸುಮ್ನೀರು. ಅವ್ವ, ಪ್ರಭಾಕರಪ್ಪನವ್ರ್ ಬಂದ್ಮೇಲೆ ಒಂದ್ ನಾಲ್ಕು ಪಾತ್ರೆ ಕೇಳ್ತವಲ್ಲ. ತಿಮ್ಮ, ಪ್ರಭಾಕರ್ನ ಹತ್ರ ಏನು ಕೇಳ್ಕೂಡ್ದು ಏನು ತರ್ಕೂಡ್ದು. ಹಂಗಾರ ನೀವು ಕುಂತಿರೋ ಕುರ್ಚಿ ಇದನ್ಯಾರ ತಂದ ಹಾಕಿದ್ದು? ನೀನೇನು ತಗೊಂಡಾಗ ಹಾಕ್, ನಿಂತ್ಕೊಂಡಿದ್ದೀರ ತಗೊಂಡಾಗ ಹಾಕ. ಮನೆ ಸಾಕಾಗತ್ತ ಹೇಮಾ? ಸಾಕ್ ಸಾಕು, ಇನ್ನೇನಾದ್ರೂ ಬೇಕಾದ್ರೆ ಹೇಳು. ಬೇಕಾಗಿದ್ದು ಬಾಡಿಗೆಗೊಂದ್ ಮನೆ ಸಿಕ್ಕಿದೆ ಸಾಕು. ಮನೆ ಏನೋ ಸಿಕ್ತು, ಮನಃಶಾಂತಿ ಅದು ಸಿಗೋದಲ್ಲ, ಸಾಧಿಸ್ಬೇಕು. ಪ್ರಭಾಕರ ಸ್ವಲ್ಪ ನಿಂತ್ಕೋ. ತಿಮ್ಮ ಪರ್ಸ್ ತಗೊಂಬ. ತಗೋ ಮನೆ ಬಾಡಿಗೆ ಅಡ್ವಾನ್ಸ್. ತಿಮ್ಮ ಬಂದ್ರ ಇಲ್ಲಿ. ಮುಂದಿನ ತಿಂಗಳು ಹಿಂಗೇನಾ? ಅದನ್ನ ಮುಂದಿನ ತಿಂಗಳು ಯೋಚನೆ ಮಾಡೋಣ, ಹೋಗಿ. ಯಮಮ್ಮ ಯಮಮ್ಮ ಏನ್ರ? ನೀವು ಅವ್ರಿಗೆ ಬಾಡಿಗೆ ಅಂತ ಕೊಟ್ರಲ್ಲ, ಅದನ್ನೇ ಅವ್ರು ನಮ್ಮ ಭಕ್ಷಿಸು ಅಂತ ಕೊಟ್ರು. ನಿಮ್ಗೇನಂತ ಹೇಳಿದ್ದೆ? ನಾವು ಕೇಳಿಲ್ರವ್ವ, ಅವರೇ ಜೇಬಕ್ಕೆ ತುರುಕಿದ್ರು. ನಾನು ಬಾಡಿಗೆ ಕೊಡಕ್ಕೂ ಕೈಲಾಗದ ನಿರ್ಗತಿಗಳು ಅಂತ ಹಣನ ವಾಪಸ್ ಕೊಟ್ಟು ನನ್ನ ಅಣಕ್ಸಿದ್ದಾನೆ. ತಿಮ್ಮ, ಅಪ್ಪ ಏನ್ ಹೇಳಿದ್ರು ಗೊತ್ತಾ? ಸತ್ರು ಸರಿ, ಪ್ರಭಾಕರ್ ನಂದು ಬೀಳ್ಬೇಡ ಅಂದಿದ್ರು. ಕೊಡಿ ದುಡ್ಡನ್ನ. ಪ್ರಭಾಕರ! ಪ್ರಭಾಕರ, ನೀನ್ ಶ್ರೀಮಂತ ಅಂತ ನನಗೆ ಗೊತ್ತು. ಆ ಟಿವಿನ ನನ್ ಮುಂದೆ ತೋರಿಸ್ಬೇಡ. ತಿಮ್ಮ ಮೂಗ ನನ್ನ ಆಳ್ಗಳಲ್ವೋ,
ನನ್ನ ಅಂತ ಮಂತ್ರ ಅವರು ದುಡ್ಡು ಬೇಕಾದ್ರೆ ಕೊಡೋಕೆ ನನ್ನ ಹತ್ರನೂ ಇದೆ ನಿನ್ ಭಕ್ಷಿಸಿನ ಭಿಕ್ಷೆ ನಮಗ್ ಬೇಕಾಗಿಲ್ಲ ನಾನು ಏನ್ ಮಾಡಿದ್ರು ಏನ್ ಮಾತಾಡಿದ್ರು ಯಾಕೆ ಅಪಾರ್ಥ ಮಾಡ್ಕೋತೀಯ ನಾನು ನಿನ್ನ ಅಪಾರ್ಥ ಮಾಡ್ಕೊಂಡಿಲ್ವೋ ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಕ್ಷಮಿಸು ಹೇಮ ನೀನು ಉಪವಾಸನಾದ್ರೂ ಇರು ವನವಾಸನಾದ್ರೂ ಮಾಡು ಇನಿಮೇಲೆ ಇನಿಮೇಲೆ ನಿನ್ ಸುದ್ದಿಗೆ ಬಂದ್ರೆ ಕೇಳು ನೋಡು ದುರಭಿಮಾನದ ಪರೆ ನಿನ್ ಕಣ್ ಮುಚ್ಚಿದೆ ಆ ಪರೆ ಹರಿಯೋವರೆಗೂ ನಿನಗೆ ಪ್ರಪಂಚ ಅರ್ಥವಾಗಲ್ಲ ಮನೆ ಸಾಮಾನು ಮಾರಿದ ಸ್ವಲ್ಪ ಹಣ ನಿನ್ ಕೈಲಿದೆ ನೋಡು ನಿನಗೆ ಕಿವಿನು ಕೇಳಿಸ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅದು ಮುಗಿಲಿ ಆಮೇಲೆ ಗೊತ್ತಾಗುತ್ತೆ ಅಮ್ಮನವರಿಗೆ ಮುಗಿಲಿ ಎಲ್ಲ ಮುಗಿಲಿ ನಿನ್ನ ಹತ್ರ ಮತ್ತೆ ಕೈ ಚಾಚಿದ್ದು ಬರದಿಲ್ವೋ ನಕ್ಕ ಇಟ್ಕೋ ಹಂಗಿಸ್ತಾನೆ ಹಂಗಿಸ್ತಾನೆ ಹಂಗಿಸ್ತಾರವ ಹಂಗಿಸ್ತಾರೆ ಗಾಚಾರದ ಬೋನ್ ಹಚ್ಚಿಕಾಕೊಂಡಾಗ ನೆಂಟ್ರೆ ಏನು ಹುಲ್ಕಟ್ಟಿನೂ ಅಲ್ಕಿಸಿತ ಹಂಗಿಸ್ತದವ ಅದಕ್ಕೆ ಎದುರ್ಕೊಂಡು ಕೂತ್ರೆ ಆಯ್ತದವ ಕೈನನ್ನ ಕಾಸಿರೋವಾಗ್ಲೇ ಬುದ್ಕೋಕೊಂದು ದಾರಿ ಹುಡ್ಕೊಂಡು ಸರಿಕರಲ್ಲಿ ಸೈ ಅನ್ಸ್ಕೋಬೇಕವೋ ಅದನ್ನ ನಿಮ್ಗೆ ಹೇಳ್ಕೊಡ್ಬೇಕಾ ಹೇಮಾ ಒಡವೆನೆಲ್ಲ ಮಾರ್ಬಿಟ್ಟಿಯಂತೆ ನನ್ನ ಒಡವೆ ಮಾರೋದಕ್ಕೆ ನಿನ್ನ ಅಪ್ಪಣೆ ತಗೋಬೇಕಾಗಿತ್ತೇನು ಕೊಂಕ ಮಾತಾಡಬೇಡ ಹೇಮ ಮಾರೋಂಥದ್ದೇನ್ ಬಂದಿತ್ತು ನಿನಗೆ ಸರಿ ಕ್ರೆದರ್ನಲ್ಲಿ ಸರಿಯಾಗಿ ಬದುಕಬೇಕಾದ್ರೆ ಬೇಕಲ್ಲಪ್ಪ ಇದು ಹಣ ಏನ್ ಮಾಡ್ತಿ ವ್ಯಾಪಾರ ಮಾಡ್ತೀನೋ ಓಹೋ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ದೊಡ್ಡ ಎಕ್ಸ್ಪರ್ಟ್ ಇವಳು ಎಕ್ಸ್ಪರ್ಟ್ ಆಗ್ತೀನೋ ಹಾಗೆ ಆಗ್ತಾರೆ ಬುದ್ಧಿ ಹುಲಿ ಹೊಟ್ಟೆಯಲ್ಲಿ ಇಲಿ ಊಟಕ್ಕಿಲ್ಲ ಮಿಹಿನಿನ್ ಮರಿಗೆಲ್ಲಾರ ಈಜ್ ಕಲಿಸ್ತಾರ ಪ್ರಭಾಕರ ನನ್ನನ್ನೇನು 18ನೇ ಶತಮಾನದ ಬಿಚ್ಚೋಲೆ ಗೌರವ ಅನ್ಕೊಂಡಿಯ ಇನ್ನೇನು
ಅಮ್ಮ ಅಳೋರ್ನ ಕಂಡು ನಗೋದಕ್ಕೆ ಬಂದಿದಾರಪ್ಪ ಪಾಪ ಲೇ ಹೇಮಾ ನಿನ್ನ ಬಾಯಲ್ಲಿರೋದು ನಾಲ್ಗೇನೋ ಬ್ಲೇಡ್ ಸರಳವಾದ ಮಾತೇ ಇಲ್ವೇನೆ ನಡವಳಿಕೆ ಸರಳವಾಗಿದ್ರೆ ಮಾತು ಸರಳವಾಗಿರುತ್ತೆ ನನ್ನನ್ನೇ ನಂತ ತಪ್ಪು ನಡವಳಿಕೆ ಕಂಡು ಹಿಡಿದೆ ನೀನು ಪ್ರಭಾಕರ ನಾನೇನಾದ್ರೂ ನಿನ್ನ ಸಹಾಯ ಬೇಡಿದ್ನೆ ಸಲಹೆ ಕೇಳಿದ್ನೆ ಸುಮ್ಮ ಸುಮ್ಮನೆ ಯಾಕೆ ಬರ್ತೀಯೋ ಹೇಮಾ ನನ್ನ ಸಲಹೆ ಕೇಳೋಷ್ಟು ಸಹನೆ ನಿನಗಿಲ್ಲ ನಿನಗೆ ಸಹಾಯ ಮಾಡೋಷ್ಟು ಪುಣ್ಯ ನನಗಿಲ್ಲ ಆದರೆ ನಿನಗೆ ಶುಭ ಕೋರೋಷ್ಟು ಅರ್ಹತೆಯು ನನಗಿಲ್ಲ ಒಬ್ಬರ ಶುಭ ಅಶುಭ ಇನ್ನೊಬ್ಬರ ಕೋರ್ಕೆಯಿಂದ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ನೋಡು ಅಲ್ಲೊಂದು ಹಡಗು ನಿಂತಿದೆ ಅದು ಮುಳುಗೋಗ್ಲಿ ಅಂತ ಕೋರ್ಕೋ ಮುಳುಗುತ್ತಾ ನೋಡೋಣ ಹೇಮಾ ಸಂಬಂಧವಿಲ್ಲದನ್ನ ಅಸಂಬದ್ಧವಾಗಿ ಕೋರ್ಕೊಂಡ್ರೆ ನಡೆಯುತ್ತಾ ಹೇಮಾ ನ್ಯಾಯವಾಗಿರೋದನ್ನ ಕೋರ್ಕೊಂಡ್ರೆ ನಡೆದೇ ನಡೆಯುತ್ತೆ ಸುಮ್ಮನೆ ಹೋಗ ನಿನ್ನ ಉದ್ದೇಶ ನನಗೆ ಬೇಕಾಗಿಲ್ಲ ಹೇಗೆ ಬೇಕಾಗುತ್ತೆ ಸಂಪಾದನೆ ಮಾಡೋ ಸಾಹಸದಲ್ಲಿ ಇದ್ಬದ ಹಣ ಒಡವೆನೆಲ್ಲ ಕಳ್ಕೊಂಡು ಕೈ ಖಾಲಿ ಖಾಲಿ ಮಾಡ್ಕೊಂಡು ಕೂತಿದ್ದೀನಿ ಇನ್ನ ಎರಡು ದಿವಸ ತಡಿ ನೀನು ನಿನ್ನ ತಿಮ್ಮ ನಿನ್ನ ಮೂಗ ಎಲ್ಲರೂ ಉಪವಾಸ ಮಾಡಬೇಕಾಗುತ್ತೆ ಉಪವಾಸ 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 ಯಾಕೆ ಮಾಡಬೇಕು ಬುದ್ಧಿ ನಮ್ಮ ಕೈ ಕಾಲು ಗಟ್ಟಿಯಾಗಿದೆ ಕೂಲಿ ಮಾಡಿ ನಮ್ಮ ಮೇಮವನ್ನ ಸಾಕ್ತೀವಿ ಉಪವಾಸನಂತೆ ಉಪವಾಸ ಹೇಳಕ್ ಬಂದ್ಬಿಟ್ಟು ತಿಮ್ಮ ನಡಿರು ಈ ಊರೇ ಬಿಟ್ಬಿಡೋಣ ಇವರೆದ್ರಿಗೆಲ್ಲ ನಾವು ಉಪವಾಸ ವನವಾಸ ಮಾಡಿ ಅಪಹಾಸ್ಯ ಗುರಿಯಾಗದ್ದೆ ದಾರಿ ಹೆಣವಾಗಿದ್ರು ಸರಿ ಇಲ್ಲಿರೋದು ಮಾತ್ರ ಬೇಡ ಬೆಳಿಗ್ಗೆನೆ ಗಂಟು ಮುಟ್ಟೆ ಕಟ್ಟು ಪ್ರಭಾಕರ ತಗೊಳ್ಳ ಬೀದ್ ಕೈ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಹೋಗ್ತಿದ್ದಿ ಊರ್ ಬಿಟ್ಟು ಹೋಗ್ತಾ ಇದ್ದೀನಿ ಏನಂದೆ ಊರ್ ಬಿಟ್ಟು ಹೋಗ್ತಾ ಇದ್ದೀನಪ್ಪ ಪ್ರಭಾಕರಪ್ಪ ಸಾಕದವ್ರಿಗಿಂತ ಹೆಚ್ಚಾಗಿ ನಮ್ಮ ಮೇಮವನ್ನ ಕೈ ಎತ್ತು ಬಿಟ್ರಲ್ಲ ಅಪ್ಪ ಅವರು ಸಹಿತ ಒಂದೇ ಹೊಡೆದಿಲ್ಲ ನೀವ್ಯಾರು ನಮ್ಮ ಮೇಮವನ್ನ ಕೈ ಎತ್ತಕ್ಕೆ ಉತ್ಸಾರು ಮುಚ್ಚಬಾಯಿ ಹೇಮಾ 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 ಹುಚ್ಚಿ ಚಿಡಿತೇನೆ ನಿನಗೆ ಹಿಂದು ಮುಂದು ಒಂದು ಯೋಚನೆ ಮಾಡದೆ ಮನಸ್ಸಿಗೆ ಬಂದ ಹಾಗೆ ಮಾಡ್ತಿದ್ಯಲ್ಲ ನಿನ್ ಬುದ್ಧಿಗೆ ಏನ್ ಹೇಳಿ ಈ ಹಠಮಾರಿತನ ಯಾವತ್ತೂ ಒಳ್ಳೇದಲ್ಲ ಪ್ಯಾಂಟು ಶರ್ಟು ಹಾಕೊಂಡು ಮಾತ್ರ ನೀವಿ ಗಂಡಲ್ವೇ ಹೆಣ್ಣು ಹೆಣ್ಣು ಅದ್ಸರೇನೆ ಪ್ರಾಯದ ಹೆಣ್ಣು ಒಂಟಿಯಾಗಿ ಬಾಳ್ಬೇಕು ಅಂದ್ರೆ ಗಂಟೆಗೆ ನೂರು ಗಂಡ ಅಂತ ಇದೆ ಗೊತ್ತೇನು ಅದಕ್ಕೆ ನಾವು ನೆರಳಾಗಿರೋದು ಸಂತೋಷ ಕಣ್ರಯ್ಯ ಹೇಮಾ ನೋಡು ನನ್ನ ಒಂದು ಹುಲ್ಕಡ್ಡಿ ಹಂಗು ನಿನಗೆ ಬೇಡ ಆದ್ರೆ ನೀನ್ ಮಾತ್ರ ನನ್ನ ಕಣ್ಮರೆಯಾಗಿ ಎಲ್ಲೂ ಹೋಗ್ಬೇಡ ಹೋಗ್ ಕೂಡ್ದು ಹೇಮಾ ನಡಿ ನನ್ನ ಜೊತೆ ಮಂಗಳೂರಿಗೆ ನನ್ನ ಮನೇಲೇ ಇರು ನಡೀರು ಹೇಮಾ ರಕ್ತ ಸಂಬಂಧನ ತೊರ್ಕೊಂಡು ಹೋಗ್ತಾ ಇದೆಯಲ್ಲ ನನ್ನ ವಿಶ್ವಾಸಕ್ಕೆ ಬರೈಟ್ ಹೋಗ್ತಾ ಇದೆಯಲ್ಲ ನಮ್ಮ ಬಾಲ್ಯದ ಗೆಳೆತನದ ನೆನಪನ್ನ ಅಳಸಾಕ್ ಹೋಗ್ತಾ ಇದೆಯಲ್ಲ ಹೋಗು ಹೋಗು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಡಿನ ಗುರಿಯಮ್ಮ ಬಾಡಿನ ಗುರಿಯಮ್ಮ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ
ನಾನಮ್ಮ. ಪ್ರಭಾಕರ, ನಿನ್ ಜೊತೆ ಮಂಗಳೂರು ಬರ್ತೀನಿ, ನಿನ್ ಮನೇಲೇ ಇರ್ತೀನಿ. ಆದ್ರೆ ನಂದೊಂದು ಕಂಡೀಷನ್. ಏನು? ನಾನ್ ನಿನ್ ಮನೆ ಕಾಲಿಟ್ ಗಳಿಗೆಯಿಂದ ನೀನ್ ನನಗಾಗಿ ಏನ್ ಖರ್ಚು ಮಾಡಿದ್ರು ಲೆಕ್ಕ ಇಡ್ತೀನಿ, ಹಣ ವಾಪಸ್ ತಗೋಬೇಕು. ಆಯ್ತು. ತಿಮ್ಮ ಮೂಗ ಇಬ್ರು ನನ್ ಜೊತೆಲೆ ಇರ್ತಾರೆ. ಇರ್ಲಿ, ಯಾರ ಬೇಡ ಅಂದ್ರು? ನೋಡು, ನಿನ್ ಮನೇಲಿ ಇದ್ರು ನಾನ್ ಸ್ವತಂತ್ರವಾಗಿರೋಳು, ನನ್ ಮೇಲೆ ನೀನು ಯಾವ ಅಧಿಕಾರನು ಚಲಾಯಿಸ್ಕೂಡ್ದು. ಮುಗೀತೋ ನಿನ್ ಕಂಡೀಷನ್ಸು? ಒಪ್ಪದೆ ಹೇಮ ನಿನ್ ಸ್ವಾಭಿಮಾನನ. ಆದ್ರೆ ನಂದು ಒಂದ್ ಕಂಡೀಷನ್. ಏನು? ಅಕಸ್ಮಾತ್ ನಿನಗೆ ನನ್ ಮನೆ ಬಿಟ್ಟು ಹೋಗ್ಬೇಕು ಅನ್ನಿಸ್ದಾಗ ನನ್ ಲೆಕ್ಕನ ಪೈ ಟು ಪೈ ಚುಕ್ತ ಮಾಡಿ ಹೋಗ್ಬೇಕು. ಆಫ್ ಕೋರ್ಸ್. ಗುಡ್, ವೆರಿ ಗುಡ್. ಏನಲ್ಲ ಲಗೇಜ್ ಇದೆ ತೆಕ್ಕೊಡು. ಬಾ ಹೇಮಾ. ಕೂತ್ಕೋ. ದಾಮು, 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 ಬಂದ್ರ ಬಂದ್ರ? ಕಡೆಗೂ ಕರ್ಕೊಂಡ್ ಬಂದ್ಬಿಟ್ರಿ, ಒಳ್ಳೆ ಕೆಲಸ ಮಾಡಿರಿ ಸರ್. ಹೇಮಾ, ಇವ್ರ ಹೆಸರು ದಾಮೋದರ್ ಅಂತ. ಇವರು ನನ್ನ ಪರ್ಸನಲ್ ಸೆಕ್ರೆಟರಿ, ಪಿ ಎ, ಹೆಚ್ಚೇನು, ಗೃಹ ಸಚಿವ. ಬೆಳಗ್ಗಿನಿಂದ ನೀವು ಬಂದ್ರ ಬಂದ್ರ ಅಂತ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಗೊತ್ತಾಯ್ತಲ್ಲ. ಪೈ ಫೋನ್ ಮೇಲೆ ಫೋನು, ಶನಾಯಿ ಫೋನ್ ಮೇಲೆ ಫೋನು, ಗೊತ್ತಾಯ್ತಲ್ಲ. ಮೀರಾ, ಸುಮಿತ್ರ, ಜಾನಕಿ, ಜೂಲಿ ಫೋನ್ ಮೇಲೆ ಫೋನು, ಕಾಲ್ ಮೇಲೆ ಕಾಲು, ಗೊತ್ತಾಯ್ತಲ್ಲ. ಗೊತ್ತಾಯ್ತ್ರಿ ಹೇಮಾ. ಇದುವರೆಗೂ ಇವರೊಂದು ಹೆಸರಿನ ಪಟ್ಟಿ ಕೊಟ್ರಲ್ಲ, ಅವರೆಲ್ಲ ನನ್ನ ಫ್ಯಾಕ್ಟರಿ ಆಫೀಸಿನ ಸ್ಟಾಫ್. ಪ್ರಭಾಕರ, ನಿನ್ ಆಫೀಸ್ ಸ್ಟಾಫ್ ಯಾರು, ನಿನ್ ಆದಾಯ ಏನು, ನಿನ್ ವೆಚ್ಚ ಏನು, ಅದನ್ನೆಲ್ಲ ತಿಳ್ಕೊಳಕ್ ನಾನ್ ಯಾರು? ಇದೇನು ಹೀಗನ್ಬಿಟ್ರಿ ನೀವು ಇವರಿಗೆ ಮಾವನ ಮಗಳು, ಗೊತ್ತಾಯ್ತಲ್ಲ. ಪ್ರಭಾಕರ, ನಾನು ಇಳ್ಕೊಳ್ಳೋ ಸ್ಥಳ ಯಾವುದು ತೋರ್ಸು. ಬಾ ಹೇಮಾ. ಇಷ್ಟು ಶ್ರೀಮಂತಿಕೆ ಇರೋ ರೂಮ್ ಬೇಡ ಪ್ರಭಾಕರ, ಸಾಧಾರಣವಾಗಿರೋ ಸಣ್ಣ ರೂಮ್ ಆದ್ರೆ ಸಾಕು. ಏನ್ ಮಾಡ್ಲಿ ಹೇಮಾ, ಮನೆಗೆ ತಕ್ಕಾಗ ರೂಮು. ರೂಮಿಗೆ ತಕ್ಕಾಗ ಬಾಳಿ ಬದುಕೋ ಸ್ಥಿತಿ ನಮಗಿರ್ಬೇಕಲ್ಲ ಹೇಮಾ. ಸ್ಥಿತಿಗತಿ ವಿಚಾರ ಆಮೇಲೆ ಯೋಚನೆ ಮಾಡೋಣ, ಮೊದಲು ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ತಗೋ. ತಿಮ್ಮ, ಇದೇ ಕಣೋ ನಿಮ್ಮ ಅಮ್ಮ ಅವ್ರ ರೂಮು, ಪೆಟ್ಟಿಗೆ ಎಲ್ಲ ತಗೊಂಡೋಗಿ ಒಳಗಡೆ ಇಡಿ. ಪ್ರಭಾಕರಪ್ಪ, ಬಾಡಿಗೆ ಎಲ್ಲ ತೀರ್ಮಾನ ಆಯ್ತಾ? ಆಯ್ತಪ್ಪ. ದುಡ್ಡು ಕೊಟ್ರ? ಕೊಟ್ರಪ್ಪ. ಹೇಮಾ ಬುದ್ಧಿ. ದಾಮು ತಗೊಳ ಪಟ್ಕೆ, ನಿನ್ನ ನಗ್ತಾನೆ. ಯಾರ
ಯಾರ ನೆರಳಿಗೆ ಹೋಗಬಾರದು ಅಂತಿದ್ನು ಆ ನೆರಳಿಗೆ ಬಂದ್ಬಿಟ್ಟಿಯಲ್ಲಮ್ಮ ಅಪ್ಪನ ಮಾತನ್ನು ಮೀರಿ ಸ್ನೇಹಿತನ ಮಾತಿಗೆ ಸೋತ್ಬಿಟ್ಟಿಯೇನು ನಗೋರ್ ಮುಂದೆ ಜಾರ್ ಬಿದ್ದ ಹಾಗೆ ಅಪ್ಪನ ಛಲಾನೇ ಬಲಿ ಕೊಟ್ಟು ಬರಬಾರದು ಮನೆಗೆ ಬಂದ್ಬಿಟ್ಟಿಯಲ್ಲಮ್ಮ ಬಂದ್ಬಿಟ್ಟಿಯಲ್ಲ ಪ್ರಭಾಕರ್ನಿಂದ ಏನೂ ವಯಸ್ಸು ಬಂದಿಲ್ಲ ಪರಿಸ್ಥಿತಿ ಸೋತ್ ಬಂದಿದ್ದೀನಿ ಒಂಟಿ ಹೆಣ್ಣು ನಿರ್ಗತಿಕ ಸ್ಥಿತಿ ಇನ್ನೆಲ್ಲೂ ಹೋಗ್ಲಪ್ಪ ಪ್ರಭಾಕರ್ನ ಸ್ನೇಹಕ್ಕೆ ವಿಶ್ವಾಸಕ್ಕೆ ಕಟ್ಟಿಬಿದ್ದು ಬನ್ನೆ ಹೊರತು ಅವನ ಶ್ರೀಮಂತಿಕೆಗೆ ಆಸೆ ಪಟ್ಟು ನೀನು ಕೊಟ್ಟ ಮಾತನ್ನ ಮಣ್ಗುಡ್ಸೋದಕ್ಕಲ್ಲಪ್ಪ ಮಣ್ಗುಡ್ಸು ದಾಮೋ ದಾಮೋ ಹೇಮಯ್ಯನ ಮೇಲೆ ಈ ಮನೇಲಿ ಇರ್ತಾಳೆ ನೋಡಿ ಈಗ ಮನೆ ಒಂದು ಕಳೆ ಬಂದಾಗಾಯ್ತು ಹೆಣ್ಣಿಲ್ಲದ ಮನೆ ಸುಣ್ಣವಿಲ್ಲದ ವೀಳ್ಯ ಕಣ್ಣಿಲ್ಲದ ಮುಖ ಇವರು ಒಂದೇ ಅಂದಾಗೆ ಗೊತ್ತಾಯ್ತಲ್ಲ ನೋಡಿ ಹೇಮನ ಹತ್ರ ಹೀಗೆಲ್ಲ ಮಾತಾಡ್ಬೇಡಿ ಅವಳು ಸಂಬಂಧಿಕಳಾಗಿ ಮನೆಗೆ ಬಂದಿಲ್ರಿ ಸ್ವತಂತ್ರವಾಗಿ ಬದುಕ್ತೀನಿ ಅಂತ ಕಂಡೀಷನ್ ಹಾಕಿ ಬಂದಿರೋಳು ಹೌದು ಸರ್ ಬದುಕಿದ್ರೆ ಸ್ವತಂತ್ರವಾಗಿ ಬದುಕಬೇಕು ಹಾಳಾದ ಗುಲಾಮಗಿರಿ ಮಾತ್ರ ಮಾಡಬಾರ್ದು ದಾಮು ನೀವು ನನ್ನ ಹತ್ರ ಗುಲಾಮಗಿರಿ ಮಾಡ್ತಾ ಇದ್ದೀರಾ ನಿಮ್ ವಿಷಯ ಬಿಡಿ ನಿಮ್ಮ ಕೋಟಿ ಕೋಟಿ ಇಲ್ಲೊಬ್ರು ಗೊತ್ತಾಯ್ತಲ್ಲ ಹೊಗಳರಂತೆ ಮೊದಲು ಅವ್ರ ಊಟಕ್ಕೆ ವ್ಯವಸ್ಥೆ ಮಾಡಿ ಹಾಗೆ ಹೇಮಂಗ್ ಹೇಳಿ ಊಟಕ್ಕೆ ನನ್ನನ್ನು ಕಾಯ್ಬೇಡ ಅಂತ ಹೇಳ್ರಣ್ಣ ಅಣ್ಣ ಹೇಳ್ರಯ್ಯ ಹೇಳ್ರಪ್ಪ ನಿನ್ನ ಹೆಸರೇನು ಕನ್ನಡ ಬರೋಲ್ವಾ ರಾಣಿ ನಿನ್ನ ಪುದ್ರೆಂಚಿನ ತುಳುನು ಬರೋಲ್ವಾ ಕೊಂಕಣಿನ ತುಗಲ್ ನಾನ್ ಕಿತ್ತ ಕಿವಿ ಕೇಳ್ಸೋಲ್ವಾ ತುಗಲ್ ನಾನ್ ಕಿತ್ತ ಏನ್ ಸ್ವಾಮಿ ಅವನ್ ಯಾಕೆ ಸುಮ್ಮನೆ ಗೋಳೋಯ್ಕೋತೀರಾ ಅವನ್ ಮೂಗ ಮೂಗನಾ ನಾನ್ ಮೂಗ ನನಗ್ ಮಾತ್ ಬರಲ್ಲ ಅಂತ ಮೊದ್ಲೇ ಹೇಳ್ಬೇಡ ಹೀಗೆ ಸಿಕ್ ಸಿಕ್ಕಲ್ಲಿ ಮಲ್ಕೋಬಾರ್ದು ಗೊತ್ತಾಯ್ತಲ್ಲ ನಿಮ್ಗೆ ಮಲ್ಕೊಳಕ್ ಬೇರೆ ವ್ಯವಸ್ಥೆ ಮಾಡಣ ಈಗ ಯಜಮಾನ್ರ ಪಡೆ ಆಗಿದೆ ಚೆನ್ನಾಗಿ ಮಾಡಿ ಬಿಸಿ ಬಿಸಿ ಊಟ ಮಾಡಂತೆ ಹೇಳಿ 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 ರಾಮಣಿ ತಪ್ಪ ತಿಳ್ಕೋಬೇಡಿ ಅವ್ರಿಗೇನು ಗೊತ್ತಾಗಲ್ಲ ನಮ್ಗ್ಯಾಕೇನು ಗೊತ್ತಾಗಕ್ಕಿಲ್ಲ ನೀರ್ ನೋಡಿದ್ರೆ ಸ್ನಾನ ಮಾಡ್ಬೇಕು ಎಲೆ ನೋಡಿದ್ರೆ ಊಟ ಮಾಡ್ಬೇಕು ಅಂತ ನಮಗ್ ಗೊತ್ತಾಗಕ್ಕಿಲ್ವಾ ದಡ್ರ ದಡ್ರ ಹೇಳ ಮೇಲಿಕೆ ನಮಗ್ ನಾಚಿಕೆ ಆಯ್ತದೆ ನೀವ್ ಒಳಗೋಗಿ ರಾಮಣಿ ಹೇಮಮ್ಮ ಅವ್ರಿಗೆ ಸರಿಯಾಗಿ ಬಡ್ಸು ಏಯ್ ತಗೊಳ್ರ ಹಾಕೊಳ್ರ ಅಯ್ಯೋ ಏನಮ್ಮ ಹೇಮಮ್ಮ ಇಲ್ಲಿ ಕೂತ್ಕೊಂಡ್ಬಿಟ್ರಿ ನಮ್ ಯಜಮಾನರು ಸಂಬಂಧಿಕರು ನೀವು ಆಳುಗಳ ಜೊತೆ ಕೂತ್ಕೊಂಡು ಊಟ ಮಾಡೋದಂದ್ರೇನು ಹೇಳಿ ಹೇಳಿ ಯಜಮಾನರು ಆಳುಗಳು ಮೇಲು ಕೀಳು ಅನ್ನೋ ಈ ತಾರತಮ್ಯ ನನ್ಗೆ ಹಿಡಿಸಲ್ರಿ ನಮ್ಮನೆ ನಾವು
ಹೀಗೊಟ್ಟು ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ. ತಪ್ಪು ತಿಳ್ಕೋಬೇಡಿ, ಬೇಕಾದ್ರೆ ನೀವು ಮೂರು ಜನ ಅಲ್ಲೇ ಕೂತ್ಕೊಂಡು ಊಟ ಮಾಡಿ. ಗೊತ್ತಾಯ್ತಲ್ಲ? ಗೊತ್ತಾಗ್ಲಿಲ್ಲ. ದಾಮೋರೆ, ನಾವೆಲ್ ಕೂತ್ಕೊಂಡು ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೆ, ಬೇಗ ಬಡ್ಸಕ್ ಹೇಳಿ. ಗೊತ್ತಾಯ್ತಲ್ಲ? ರಮಣಿ, ಏನ್ ಮಾಡ್ತಾ ಇದೀಯೋ, ಬೇಗ ಬಡ್ಸು, ನನಗೂ ಇಲ್ಲೇ ತಟ್ಟೆ ಹಾಕೋ. ಅದು ಇಲ್ ಬೇಡ್ರಣ್ಣ, ಇಲ್ ಬೇಡ್ರಣ್ಣ. ರಮಣಿ, ಈ ಫೌಂಟನ್ ನೀರ್ ಮೊದಲು ಖಾಲಿ ಮಾಡ್ಸು. ಬನ್ರಣ್ಣ, ಬನ್ನಿ, ಬನ್ರಪ್ಪ, ಬನ್ನಿ. ತಿಮ್ಮ, ಇನ್ಮೇಲೆ ಫೌಂಟನ್ ತಂಟೆಗೆ ಏನಾದ್ರೂ ಹೋದ್ರಿ ನಿಮ್ ಕೈ ಕತ್ತರಿಸ್ಬಿಡ್ತೀನಿ. ಅಮ್ಮ, ಹೇಮಮ್ಮ, ಹಣ್ಣು ಬೇಡಿ ದಾಮೋರಿ. ಊಟ ಆದ್ಮೇಲೆ ಹಣ್ಣು ತಿನ್ನೋದು ಒಳ್ಳೇದು, ಅಭ್ಯಾಸ ಇಲ್ವೇನೋ, ಗೊತ್ತಾಯ್ತಲ್ಲ. ದಾಮೋರೆ. ಏನಮ್ಮ? ನನ್ಗೆಲ್ಲಾದ್ರೂ ಒಂದ್ ಕೆಲ್ಸ ಸಿಗೋ ಹಾಗೆ ಏರ್ಪಾಡ್ ಮಾಡಕ್ಕಾಗತ್ತೆ ನಿಮ್ಗೆ. ಏನಮ್ಮ, ಪ್ರಭಾಕರ್ ರಾಯ್ ಒಂದ್ ಮಾತು ಹೇಳಿದ್ರೆ ನಿಮ್ಗೆ ಊರ್ನಲ್ಲಿ ಕೆಲ್ಸಕ್ ತರಿದ್ರೆ, ಅವ್ರ ಮನಸ್ ಮಾಡಿದ್ರೆ ಒಂದೇ ನಿಮಿಷ ಗೊತ್ತಾಯ್ತಲ್ಲ. ಅವನ್ ಶಿಫಾರಸ್ನಲ್ಲಿ ನನಗೆ ಕೆಲಸ ಮಾಡೋಕ್ ಇಷ್ಟ ಇಲ್ರಿ. ಬಾ, ಅವ್ರ ಶಿಫಾರಸ್ನಲ್ಲಿ ಕೆಲಸ ಮಾಡೋಕ್ ಇಷ್ಟವಿಲ್ಲ, ಅವ್ರ ಮೇಲೆ ಬಿಟ್ಟು ಊಟ ಮಾಡಕ್ ಇಷ್ಟವಿಲ್ಲ, ತಿಂಡಿ ತಿನ್ನೋಕ್ ಇಷ್ಟವಿಲ್ಲ, ಒಂದ್ ಲೋಟ ನೀರ್ ಕೂಡ ಕುಡಿಯೋಕ್ ಇಷ್ಟವಿಲ್ಲ. ಮತ್ ಯಾಕ್ ನೀವ್ ಇಲ್ಲಿ ಬಂದ್ರಿ? ಅದನ್ ಕೇಳಕ್ ನೀವ್ಯಾರ್ರಿ? ಅಲ್ಲ, ನಿಮ್ದೇ ಒಂದು ವಿಚಿತ್ರ ವ್ಯಕ್ತಿತ್ವ ಅನ್ನೋದಕ್ಕೆ ಹೇಳ್ದೆ ಅಷ್ಟೇ. ಗೊತ್ತಾಯ್ತಲ್ಲ? ಓ, ಅಂದ ಜ್ಞಾಪಕ ಬಂತು. ಬೆಳಿಗ್ಗೆ ಉದಯವಾಣಿ ಪೇಪರ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಯಾವ್ದೋ ಕಾಸ್ಮೆಟಿಕ್ಸ್ ಕಂಪನಿ ಅಂತೆ. ವಿದ್ಯಾವಂತ ತರುಣಿಯರು ಬೇಕಾಗಿದ್ದಾರೆ, ಇಚ್ಛೆ ಉಳ್ಳವರು ಬಂದು ನೋಡಬಹುದು ಅಂತ. ಪ್ರಯತ್ನ ಮಾಡಿ, ಬನ್ನಿ ಪೇಪರ್ ನೋಡೋಣ. ರಮಣಿ, ಕಾಫಿ ತಿಂಡಿ ಎಲ್ಲ ರೆಡಿನಾ? ಅಮ್ಮ, ಬಿಸಿ ಬಿಸಿಯಾಗಿ ಬಜ್ಜಿ ಕಾಫಿ ರೆಡಿ, ಬನ್ನಿ. ನನಗೆ ಬೇಡಿ ದಾಮೋರೆ, ಹಸಿವಿಲ್ಲ. ನೀವಾದ್ರೂ ನಡೀರಣ್ಣ. ಅವ್ವ, ಬಿಸಿ ಬಿಸಿಯಾಗೇನೋ ಅದೇ. ನಿಮಗ್ ಬೇಡ ಅಂದ್ಮೇಲೆ ನಮಗೂ ಬೇಡ. ಏನಮ್ಮ, ಲೆಕ್ಕ ಜಾಸ್ತಿ ಆಗತ್ತೆ ಅಂತಲೋ, ಇದೇನ್ ಮಹಾ ಜುಜುಬಿ, 63 ಲಕ್ಷ ಗೊತ್ತಾಯ್ತಲ್ಲ, ಬನ್ನಿ. ದರಿದ್ರ ಕೊಟ್ಟೆ ಹೆಚ್ಚು ಅಂತ. ನಡೀರಿ, ಬನ್ನಿ ಬನ್ನಿ, ಇಲ್ಲೇ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ, ನೀವು ಇಲ್ಲೇ ಕೂತ್ಕೊಳ್ಳ್ರಣ್ಣ. ರಾಮಣಿ, ತಿಮ್ಮ ಕಾಲ್ ಕೆಳಗ್ ಬಿಡು. ಹಲೋ, ಹಾ ಹಾ, ಹೌದ್ ಸರ್, ಊಟ ಮಾಡಿದ್ರು, ಚೆನ್ನಾಗ್ ಮಾಡಿದ್ರು. ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ದೀನಿ, ತಿಂತಿದ್ದಾರೆ. ಈ ದಾಮವ್ರೆ, ಏನ್ರಿ ಅದು, ಒತ್ತಿ ಒತ್ತಿ ಹೇಳ್ತಿದ್ದೀರಿ, ಬಿಟ್ಟಿ ನಾ ತಿಂತಿದ್ದೀನಿ. ಲೆಕ್ಕ ಇಡ್ತಿದ್ದೀನ್ರಿ ಲೆಕ್ಕ? ಏನಿಲ್ಲ ಸರ್, ಏನಿಲ್ಲ, ಚೆನ್ನಾಗಿ ನೋಡ್ಕೋತೀನಿ. ಕಳಿಸ್ಕೊಡ್ತೀನಿ ಸರ್. ಎರಡೇ ಸಾಕ? ಸರಿ ಸರ್. ರಮಣಿ, ಇವ್ರಿಗೆ ಕಾಫಿ ಕೊಟ್ಟಾದ್ಮೇಲೆ ಈ ಬಾಟ್ಲ್ ತಗೊಂಡ ಯಜಮಾನ್ರಿಗೆ ತಲುಪಿಸ್ಬಿಡು.
ಹತ್ತೆ. ರಮಣಿ ಹೇಮಂತ್ ಊಟಾಯ್ತೇನ? ಹೇಮ ಹೇಮ, ಯಾಕಿಷ್ಟೊತ್ತಾದ್ರೂ ಇದ್ದಿದ್ದಿ? ಬಾಗಿಲು ತೆಗಿ. ಕುಡುಕರಿಗೆ ಬಾಗಿಲು ತೆಗಿಯೋಷ್ಟು ಮೂರ್ಖಳಲ್ಲ ನಾನು. ಕುಡುಕ ನಿನ್ ಅತಿ ಆಯ್ತು ಹೇಮ. ಯಾರು ಹೇಳಿದ್ರೆ ನಿನ್ಗೆ ನಾ ಕುಡುಕ ಅಂತ? ಯಾರು ಯಾಕೋ ಹೇಳ್ಬೇಕು? ನೀನ್ ಬಂದಿರೋ ಹೊತ್ತು ನಿನ್ ಮನೇಲಿರೋ ವಿಸ್ಕಿ ಬಾಟ್ಲು ಅದನ್ನ ಕೇಳು, ಹೇಳುತ್ತೆ. ನಮ್ಮಲ್ಲಿ ವಿಸ್ಕಿ ಇದೆ, ಬ್ರಾಂಡಿ ಇದೆ, ಪಾರ್ಟಿನೂ ಅಟೆಂಡ್ ಮಾಡ್ತೀನಿ, ಎಲ್ಲ ನಿಜ. ಆದ್ರೆ ಅದೆಲ್ಲ ವ್ಯವಹಾರದಲ್ಲಿರೋ ನನ್ನ ಗೆಸ್ಟ್ಗಳಿಗೋಸ್ಕರ, ನನ್ನ ಸ್ನೇಹಿತರ ಸಲುವಾಗಿ ಹೊರತು ನಾನ್ ಕುಡಿಯೋದಕ್ಕಲ್ಲ. ಕುಡಿದಿಲ್ವ ನೀನು? ಎಲ್ಲಿ ಬಾಯಲ್ಲಿ ಉಸಿರು ಬಿಡು. ಸಾರಿ. ಈಗಲಾದ್ರೂ ಗ್ಯಾರಂಟಿ ಆಯ್ತಾ ಹೇಮ? ಒಂದ್ ವೇಳೆ ನಾ ಕುಡ್ಕ ಅಂತ ಇಟ್ಟು ನಿನಗೇನು? ನಿನ್ನ ಸ್ವತಂತ್ರಕ್ಕೆ ಅಡ್ಡಿ ಬರೋ ಅಧಿಕಾರ ನನಗೆ ಹೇಗಿಲ್ವೋ, ಹಾಗೆ ನನ್ನ ಸ್ವತಂತ್ರಕ್ಕೆ ಅಡ್ಡಿ ಬರೋ ಅಧಿಕಾರ ನಿನಗೂ ಇಲ್ಲ ಅಲ್ವೇ? ನಿನ್ ಸ್ವತಂತ್ರಕ್ಕೆ ನಾನು ಅಡ್ಡಿಯಾಗಿ ಬರ್ತಿಲ್ಲ ಪ್ರಭಾಕರ. ಮನೆ ಯಜಮಾನನ್ನ ಸ್ನೇಹಿತ ಸಂಬಂಧಿಕ ಅಂತ ನಂಬಿ ಒಂಟಿ ಹೆಣ್ಣು ಮನೇಲಿರೋವಾಗ ಆ ಮನೆ ಯಜಮಾನ ಕುಡುಕ್ನೋ ಕೆಡುಕ್ನೋ ಅಂತ ತಿಳ್ಕೊಳ್ಳೋದು ತಪ್ಪೇನು? ನೀವೇನ್ ತೀರ್ಮಾನ ಮಾಡಿದ್ರಿ, ಕುಡುಕ ಅಂತ್ಲೋ ಕೆಡಕ ಅಂತ್ಲೋ? ಒಂದೇ ದಿನದಲ್ಲಿ ಒಬ್ಬ ಮನುಷ್ಯನ ಗುಣ ಅಳತೆ ಮಾಡಕ್ಕಾಗತ್ತಾ? ಬುದ್ಧಿವಂತರಿಗೆ ಒಂದು ದಿನ ಯಾಕೆ, ಒಂದು ನಿಮಿಷ ಸಾಕು ಅಂತಾರೆ. ನಾನಷ್ಟು ಬುದ್ಧಿವಂತಲ್ವೋ? ದಡ್ಲು ದಡ್ಲು. ಹೇಮಾ ಗುಡ್ ನೈಟ್. ಗುಡ್ ನೈಟ್. ಮುಹೂರ್ತವೇ ಶುಭವೇ ಅಭಿಲಾಷಯ ಅನುಬಂಧವೇ ಕರೆಯೋಲೆ ಶುಭ ಮಂಗಳ ಸುಮುಹೂರ್ತವೇ ಶುಭವೇ ಶುಭ ಮಂಗಳ ಶುಭ ಮಂಗಳ ಸುಮುಹೂರ್ತವೇ ಶುಭವೇ ಮಂಗಳ ನಾಟ್ಯಕ್ಕೆ ಸೈನ್ ಹಾಕ್ಬೇಕು ಸರ್. ಹೇಮಮ್ಮನವರು ನಿಮ್ಗೆ ಲೆಕ್ಕ ತೋರಿಸಿ ಸರಿಯಾಗಿದ್ಯೋಲ್ಲ ಕೇಳಿ ತಿಳ್ಕೊಂಬ ಅಂದ್ರು. ಗೊತ್ತಾಯ್ತಲ್ಲ, ನೋಟ್ ಬುಕ್ ಒಂದಕ್ಕೆ ಒಂದೂವರೆ ರೂಪಾಯಿ, ಮೂರ್ ಜನರು ಊಟ 15 ರೂಪಾಯಿ. ರೇಟ್ ನನ್ ಕೇಳಿರು, ನಾನೇ ಹೇಳಿದ್ದು. ಬಜ್ಜಿ ಕಾಫಿ 3 ರೂಪಾಯಿ 80 ಪೈಸ, ಬಿಸ್ನೆಸ್ ನಾನು 40 ಪೈಸ, ತಿಮ್ಮ ಮುಗ ತಿಳಿದೇ ತಿನ್ನ ಹಣ್ಣುಗಳಿಗಾಗಿ 25 ರೂಪಾಯಿ. ಹೇಮಾ ಹೇಮಾ, ಏನಿದ್ ಲೆಕ್ಕ? ಬುಕ್ಕಗ್ ಲೆಕ್ಕ, ಬಜ್ಜಿಗ್ ಲೆಕ್ಕ, ಕೆಮ್ಮೆದಕ್ ಲೆಕ್ಕ, ಸಿನಿದಕ್ಕು ಲೆಕ್ಕ? ತಮಾಷೆಗೂ ಒಂದ್ ಮಿತಿ ಇದೆ ಹೇಮಾ. ನಿನ್ನ ಹತ್ರ ನನಗೇನೋ ತಮಾಷೆ? ಸೊ ಯು ಆರ್ ಸೀರಿಯಸ್ ಅಬೌಟ್ ದಿಸ್? ಓಕೆ, ಮುಂದುವರ್ಸೋ ನಿನ್ ಲೆಕ್ಕ. ರೇ ದಾಮೋ,
ಸಾರ್ ನೀವು ಕರೆಕ್ಟ್ ಆಗಿ ಲೆಕ್ಕ ಬರ್ಕೊಳ್ಳಿ. ನಮ್ ದಾಕ್ಷಿಣ್ಯ ಇವ್ರಿಗೆ ಬೇಡ, ಇವ್ರ ದಾಕ್ಷಿಣ್ಯ ನಮಗೂ ಬೇಡ. ಸರಿ ಸರಿ ಸರ್. ನಾಳೆ ಲೆಕ್ಕದಲ್ಲಿ ಹೆಚ್ಚು ಕಮ್ಮಿಯಾಗಿ ನಮ್ಮಲ್ಲಿ ನಿಷ್ಠೂರ ಆಗೋದು ಬೇಡ. ಸರಿ ಸರಿ ಸರ್. ಹೇಮಾ, ನೀನೇನೋ ರೂಮ್ಗೆ ಬಾಡಿಗೆ ಎಷ್ಟು ಕೊಡ್ತೀಯ? ಮನೆ ಮಾಲೀಕ ನೀನು, ನೀನೇ ಹೇಳು. ಇಂಥ ರೂಮ್ಗೆ ಹೋಟೆಲ್ನಲ್ಲಿ ದಿವಸಕ್ಕೆ 75 ರೂಪಾಯಿ ಆಗತ್ತೆ. ನಿನ್ ಮನೇನ್ ಹೋಟೆಲ್ ಅಲ್ವಲ್ಲ? ನಿನ್ ದೃಷ್ಟಿಯಲ್ಲಿ ಇದು ಹೋಟೆಲ್ ತಾನೆ? ಇಂಥ ಮಾತಿಗೆಲ್ಲ ನನ್ನ ನಿರ್ಧಾರ ಬದಲಾಗಲ್ಲ ಪ್ರಭಾಕರ. ಬಾಡಿಗೆ ಎಷ್ಟು ಕೊಡ್ಬೇಕು ಹೇಳು. ತಿಂಗಳಿಗೆ 100 ರೂಪಾಯಿ ಕೊಡು. ಸರಿ. ಹೊರಗಡೆ ಹೊರಟಿಯೇನು? ಹೌದು, ಮನೇಲೇ ಕೂತ್ರೆ ನಡೆಯುತ್ತೆಯೇ. ಇವತ್ತು ವಿಜಯ ಕಾಸ್ಮೆಟಿಕ್ಸ್ ನಲ್ಲಿ ಎಂಟ್ರಿ ಇದೆ, ಹೋಗ್ತಾ ಇದ್ದೀನಿ. ಹೋಗು ಹೋಗು, ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಕಂಕ್ಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಹುಡುಕಾಡೋದ್ರಂತ. ನಮ್ ಫ್ಯಾಕ್ಟ್ರಿನಲ್ಲ ನಿಂಗೊಂದು ಕೆಲಸ ಸಿಗೋದಿಲ್ವೇನು? ಅದೇನು, ನಿಮ್ ಮನೇಲೇ ಇರ್ಬೇಕು, ನಿಮ್ ಫ್ಯಾಕ್ಟ್ರಿಯೇ ನೌಕರಿ ಮಾಡ್ಬೇಕು, ಒಟ್ನಲ್ಲಿ ನಿಮ್ಮ ಆಶ್ರಯದಲ್ಲೇ ಇರ್ಬೇಕಲ್ಲ. ಅಬ್ಬಬ್ಬಬ್ಬ, ಒಂದ್ ಹೆಣ್ಣು ತನ್ನ ಕಾಲ್ನಲ್ಲಿ ತಾನು ನಿಂತ್ಕೊಳಕ್ ಪ್ರಯತ್ನ ಮಾಡ್ತಾಳೆ ಅಂದ್ರೆ ಈ ಗಂಡಸರಿಗೆ ಅದೆಷ್ಟು ಹೊಟ್ಟೆ ಕಿಚ್ಚಪ್ಪ? ಹೌದೇ ಪುಣ್ಯಾತ್ ಕಿತ್ತಿ, ನನ್ನ ಹೊಟ್ಟೆನಲ್ಲಿ ಕರಳೆ ಇಲ್ಲ, ಇರೋದೆಲ್ಲ ಬರೀ ಕಿಚ್ಚು. ಸರಿ ಸರಿ, ಆಫೀಸ್ ಹೋಗ್ತಾ ಇದ್ದೀನಿ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಬಾ. ಏನ್ ಬೇಡ, ನಡ್ಕೊಂಡೇ ಹೋಗ್ತೀನಿ. ಬಾ ಬಾ, ಗೊತ್ತು ಮನೇನ ಹೋಟ್ಲು ಮಾಡಾಯ್ತು, ನನ್ನ ಕಾರ್ನ ಟ್ಯಾಕ್ಸಿನೂ ಮಾಡುವಂತೆ. ನೋಡು, ನೀನ್ ಹೀಗೆಲ್ಲ ಹಂಸ ಆಗಿದ್ರೆ ನಾನು ಬರೋದೇ ಇಲ್ಲ. ಸಾರಿ ಮೇಡಮ್, ಕಾರ್ನಲ್ಲಿ ಕೂತಿರಿ, ಒಂದ್ ನಿಮಿಷ ಬನ್ನಿ. ನೀವು ನೌಕರಿಗೆ ಹೋಗ್ಬಾರ್ದವ್ವ, ಸಿಗಿದ್ರೆ ನಾ ಕಾಳಾಗ್ತೀವಿ, ಕುಂತ್ರೆ ಎಂಟಾಳು ಕೂಳು ತಿಂತೀವಿ, ನಾವು ದುಡಿತೀವವ್ವ, ನೀವು ನೌಕರಿ ಮಾಡಬಾರ್ದು. ತಿಮ್ಮ, ನೀವು ದುಡಿಯುವಂತೆ, ನಿಮ್ಮಿಬ್ರು ಸಂಪಾದನೆಯಿಂದ ನಮ್ ಜೀವನ ಸಾಗಲ್ವೋ? ಈಗ ನಾನು ಹೋಗಿ ಬರ್ತೀನಿ, ಏರಿ. ಇದೇನ್ ಸರ್ ಹೊತ್ತಿಗೆ ಮುಂಚೆ ಬಂದ್ಬಿಟ್ರಿ? ಯಾಕ್ರಿ, ನಾನು ಯಾವತ್ತು ಮನೆಗೆ ಹೊತ್ತಿಗೆ ಮುಂಚೆ ಬಂದ ಇಲ್ವಾ? ಅದಕ್ಕಲ್ಲ ಸರ್, ನಾನು ಹೊರಡೋ ಹೊತ್ತಿಗೆ ನೀವು ಬರ್ತಿರಲ್ಲ, ನೀವು ಬರೋ ಹೊತ್ತಿಗೆ ನಾ ಇರ್ತಿರಲ್ಲ. ಅದಿರ್ಲಿ, ಹೇಮನ್ ಇಂಟರ್ವ್ಯೂ ಏನಾಯ್ತಂತೆ ವಿಚಾರಿಸಿದ್ರ? 136 ಜನದಲ್ಲಿ 6 ಜನ ಸೆಲೆಕ್ಟ್ ಆಗಿದಾರಂತೆ. ಹೇಮ ಸೆಲೆಕ್ಟ್ ಆದ್ಲೇನ್ರಿ? 6 ಜನದಲ್ಲಿ ಇವರು ಒಬ್ರಂತೆ. ಗುಡ್. ಆದ್ರೆ ಕೆಲ್ಸಕ್ಕೆ ಹೋಗಲ್ವಂತೆ. ಯಾಕೆ? ಡಿಪಾಸಿಟಿಗೆ 300 ರೂಪಾಯಿ ಕಟ್ಬೇಕಂತೆ, ಸ್ವಂತ ಸೈಕಲ್ ಇರ್ಬೇಕಂತೆ, ಎಲ್ಲಾ ಸೇರಿ 800-900 ರೂಪಾಯಿ ಆಗತ್ತೆ. ನಾನೆಲ್ಲಿ ನಿಂತಿರ್ಲಿ, ನಾ ಬೇರೆ ಕೆಲಸ ನೋಡ್ಕೋತೀನಿ ಅಂದ್ರು. ಸರ್ ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಕ್ಯಾಶ್ ಇಂದ ಒಂದ್ 50 ರೂಪಾಯಿ ತಗೊಂಡಿದ್ದೀನಿ. ಯಾಕ್ರಿ? ಹೆಂಡತಿಗೆ ಟೈಮ್. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಬರ್ತೀನಿ ಸರ್. ಏನೋ ಸಿಕ್ಕಿರೋ ಕೆಲಸ ಬೇಡ ಅಂದ್ಯಂತೆ. ಡಿಪಾಸಿಟ್ ಸೈಕಲ್ ಬೇಕಾದ್ರೆ ನಾನು ಏರ್ಪಾಟ್ ಮಾಡ್ತೀನಿ. ನೀ ಏನಾದ್ರೂ ಹೇಳಿದ್ರೆ ತಾನೆ ನಾ ದಾಮುಗ್ ಹೇಳಿ ಬೆಳಗ್ಗೆ ಅರೇಂಜ್ ಮಾಡ್ಬೋದು. ಏನು ಪ್ರಭಾಕರ, ಹೇಗಿದ್ರು ಲೆಕ್ಕ ಬರೀತಿದ್ಯಾ? ಇದನ್ನು ಬರಿ, ತೀರ್ಸು. ಏನು ಪ್ರಭಾಕರ? ಪ್ರಭಾಕರ, ಪ್ರಭಾಕರ, ನನ್ನ ಹೆಸರು ಪ್ರಭಾಕರ್ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ನಿನ್ ತೀರ್ಮಾನ ಹೇಳು. ಹೊಟ್ಟೆ ಹಸಿತಾ ಇದೆ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ಊಟ ಮಾಡ್ದ್ಯಾ? ಲೆಕ್ಕ ಬರ್ದ್ಯಾ? ಗುಡ್ ನೈಟ್.
ನನ್ನ ಏರಿಯಾಗ ಯಾಕ್ರಿ ಬಂದ್ರಿ ಸೇಲ್ಸ್ಗೆ? ರೀರಿ ಹೇಮಾ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ನೋಡ್ರಿ, ಬೆಳಿಗ್ಗೆಯಿಂದ ನನ್ನ ಏರಿಯಾದಲ್ಲಿ ಸುತ್ತು 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 ಅಂತ ಸುತ್ತಿದೆ ರೀ. ಬಡವ್ರ ಮನೆಗೆ ಹೋದ್ರೆ ನಮಗ್ ಹೊಟ್ಟೆ ಹಿಟ್ಟೇ ಇಲ್ಲ, ನಿಮ್ ಪೌಡರ್ ತಗೊಂಡು ರೊಟ್ಟಿ ತಟ್ಕೊಂಡು ತಿನ್ನೋಣವೇನೋ, ಹೋಗಮ್ಮ ಹೋಗು ಅಂತಾರೆ. ನಿಮ್ ದೊಡ್ಡ ಮನುಷ್ಯರ ಬಂಗ್ಲಾಕ್ ಹೋದ್ರೆ ಗೇಟ್ ಹತ್ರ ಹೋಗೋ ಹಾಗಿಲ್ಲ ರೀ, ನಾಯಿಗಳ ಕಾಟ. ರೀ ಹೇಮಾ, ಆ ಬೊಗಳ ಶಬ್ದ ಕೇಳಿದ್ರೇನೆ ನನ್ನ ಎದೆ ಡಬ್ ಬಿಟ್ಟಿದೆ ರೀ. ನೋಡ್ರಿ, ಕೆಲಸದಲ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದ್ರೆ ಕೆಲಸದಿಂದಲೇ ತೆಗೆದು ಹಾಕ್ಬಿಡ್ತಾರೆ. ಹೇಮಾ, ನಮ್ಮ ಮನೆಗೆ ನಾನೇ ದೊಡ್ಡವಳು, ಇನ್ಮಿಕ್ಕದವರೆಲ್ಲ ಚಿಕ್ಕ ಚಿಕ್ಕವರು. ನನ್ ಕೆಲಸ ಏನಾದ್ರೂ ಹೊರಟೋದ್ರೆ ನಮ್ಮ ಮನೇಲಿ ಎಲ್ಲರೂ ಉಪವಾಸನೇ ರೀ. ರೀ ಹೇಮಾ, ಪ್ಲೀಸ್ ರೀ, ಆಫೀಸ್ನಲ್ಲಿ ಮೇರಿಯಾಗಿ ಬಂದಿ ಅಂತ ದಯವಿಟ್ಟು ತಿಳಿಸ್ಬಿಡ್ಬೇಡ್ರಿ, ಆಮೇಲೆ ನನ್ನ ಕೆಲಸನೇ ಹೊರಟೋಗುತ್ತೆ ರೀ. ರೀ ಅಳ್ಬೇಡ್ರಿ ಜಯ, ನಾನನ್ನು ಹೇಳಲ್ಲ ಅಪ್ಪ, ಅಳ್ಬೇಡ್ರಿ. ನೋಡಿ, ಅವತ್ತು ಕೋಪದಲ್ಲಿ ನಿಮ್ಮನ್ನು ಹೊಡೆದು ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಪರವಾಗಿಲ್ಲ ಬಿಡ್ರಿ, ಪರವಾಗಿಲ್ಲ ಬಿಡಿ. ನೋಡ್ರಿ, ನಾನು ಬೆಳಿಗ್ಗೆಯಿಂದ ಒಂದೇ ಸಮ ಅಲಿತಿದ್ದೀನಿ ರೀ, ಇಷ್ಟು ಕನ್ವಿನ್ಸ್ ಮಾಡಿದ್ರು ಒಂದು ಡಬ್ಬ ತಗೊಳ್ಳೋದು ಕಷ್ಟ. ನನಗೇನೆ ಈ ಕೆಲಸ ಸಾಕಾಗಿ ಹೋಯ್ತು ರೀ, ನಾನು ಬೇರೆ ಕೆಲಸ ಹುಡ್ಕೋಣ ಅಂತಿದ್ದೀನಿ. ರೀ ನೋಡಿದ್ರು ಇಲ್ವೋ, ಈ ಕೆಲಸಕ್ಕೆ ಎಷ್ಟು ಮುಖ್ಯ, ಬೇರೆ ಕೆಲಸ ಎಲ್ರಿಗೂ ಸಿಗುತ್ತೆ. ಅದು ಸರಿ. ಏನ್ರಿ ಹೇಮಾ, ಈ ಮನೆಯವ್ರು ಏನಾದ್ರು ತಗೊಂಡ್ರ? ನಮಗೆ ಪೌಡ್ರ್ ಗಿವ್ರೆಲ್ಲ ಹಚ್ಚ ಅಭ್ಯಾಸ ಇಲ್ಲಮ್ಮ, ನಾವೆಲ್ಲ ಅರಿಶಿನ ಹಚ್ಕೊಳ್ಳೋರು. ಬಾಯಾರಿಕೆ ಆದ್ರೆ ಒಂದು ಲೋಟ ನೀರು ಕುಡ್ಕೊಂಡು ಹೋಗು ಅಂದ್ರು. ನಡೀರಿ ಹೋಗೋಣ. ಏನ್ ಬಿಸಿಲು ರೀ ಇದು. ಅಬ್ಬ ಹುಡುಗಿ, ಏ ಹುಡುಗಿ, ಏನಮ್ಮ ಬೇಕು? ಸರ್, ಮನೇಲಿ ಯಾರು ಹೆಂಗಸ್ರಿಲ್ವಾ? ಎಲ್ಲ ಕೇಳಿದೆ, ಹೆಂಗಸ್ರಿಲ್ದೆ ಹೋದ್ರೆ ಇಷ್ಟೊಂದು ದೊಡ್ಡ ಮನೆ ಕಟ್ಕೊಂಡು ಯಾಕೆ ಇರ್ಬೇಕಿತ್ತು? ಎಲ್ಲಾದ್ರೂ ಗುಡಿಸ್ಕೊಂಡು ಹೋಗುವಾಸ ಮಾಡ್ತಿದ್ದೆ. ನಿಂತ್ಕ ನಿಂತ್ಕ, ಹೆಂಗಸರು ಮಕ್ಕಳು ಎಲ್ಲ ಹೊರಗಡೆ ಹೋಗಿದ್ದಾರೆ, ಯಾಕೇನ್ ಬೇಕಾಗಿತ್ತು? ಇದು ಬೆಸ್ಟ್ ಕ್ವಾಲಿಟಿ ಟಾಯ್ಲೆಟ್ ಪೌಡರ್ ಸರ್, ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಿದ್ರೆ ಚರ್ಮಕ್ಕೆ ಬಹಳ ಒಳ್ಳೇದು, ದೇವರುಗಳ ಬರೋಲ್ಲ, ದೊಡ್ಡವರಿಂದ ಚಿಕ್ಕ ಮಕ್ಕಳ ತನಕ ಯೂಸ್ ಮಾಡಬಹುದು. ಅದು ಅಲ್ಲದೆ ಮನೆ ಬಾಗ್ಲಲ್ಲೇ ತಗೊಳ್ಳೋದ್ರಿಂದ ನಿಮ್ಗೆ ಏನ್ ಅಡ್ವಾಂಟೇಜ್ ಅಂದ್ರೆ, ಏನು, ನಮ್ಮ ಕಂಪನಿಗೆ ಒಂದು ಟೂತ್ ಬ್ರಷ್ ನ ಫ್ರೀ ಆಗಿ ಕೊಟ್ಬಿಡ್ತೀವಿ. ಒಂದು ನಾಲ್ಕು ಡಬ್ಬ ಕೊಟ್ಬಿಡ್ತೀನಿ ಸರ್, ಓನ್ಲಿ 24 ರುಪೀಸ್. ಶಾಂಪಲ್ ಇಟ್ಟಿದೀಯೋ? ಇದೆ ಸರ್. ಎಲ್ಲ ಹಾಕು ನೋಡೋಣ. ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮ ಧರ್ಮದ ಗತಿ ಎಲ್ಲಿಗೆ ಬಂತಪ್ಪ? ನಮ್ಮ ಧರ್ಮ ಏನು ಸಾರಿದೆ? ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರು. ಅಂದ್ರೆ ಎಲ್ಲಿ ನಾರಿಯರನ್ನು ಪೂಜಿಸುತ್ತೇವೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಅಂದ್ರು. ನಮ್ಮ ದೇಶದಲ್ಲಿ ಹೆಣ್ಮಕ್ಳನ್ನ ನಾವು ಪೂಜಿಸ್ತಾ ಇದೀವ? ನಿನ್ನ ಬೀದಿ ಬೀದಿ ಅಲ್ದಾಡೋಗ್ಬಿಟ್ಟಿದೆ. ಯಾತಕ್ಕೋಸ್ಕರ? ಹೊಟ್ಟೆ ಪಾಡಿಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ. ನಿನ್ನ ಹೆಸರೇನು? ಹೇಮಾ. ನಿನಗೆ ತಂದೆ ತಾಯಿ ಯಾರು ಇಲ್ವೋ? ಹಾಗಾದ್ರೆ ನಿನ್ನವರು ಅನ್ಸ್ಕೊಂಡಿರೋ ನಿನಗೆ ಯಾರು ಇಲ್ವೇ? ಯಾರು ಇಲ್ಲ. ಹಾಗಾದ್ರೆ ನೀನು ಎಲ್ಲಿದೀಯಾ? ನಮ್ಮ ಸಂಬಂಧಿಕರ ಮನೆಯಲ್ಲಿ. ಹೇಮಾ, ನೀನು ಈ ತರ ಬಿಸಿಲಲ್ಲಿ ಅಲ್ದಾರದನ್ನು ನೋಡಿದ್ರೆ ನನ್ನ ಜೀವ ಅಯ್ಯೋ ಅನ್ನುತ್ತೆ, ವಿಲಿ ಅಂತ ಒದ್ದಾಡುತ್ತೆ. ನೋಡು, ನನಗೆ ನೀನು ಈ ತರ ಪೌಡರ್ ಮಾರೋದು ಬೇಡ, ಫ್ರೀಯಾಗಿ ಟೂತ್ ಬ್ರಷ್ ಕೊಡೋದು ಬೇಡ. ಒಂದು ಕೆಲಸ ಮಾಡು. ಏನ್ ಸರ್? ಸಂಜೆ ಕತ್ಲಾದ್ಮೇಲೆ ಕಬ್ಬ ಹೋಗ್ಬರೋಣ. ಥೂಬಿ ಜನ್ಮಕ್ಕೆ ಎಲ್ಲಿ ಇನ್ನೂ ಸರಿ ಹೇಳು. ದುಡ್ಡು ಕೊಡ್ತೀನ, ದುಡ್ಡು ಕೊಡ್ತೀಯ, ದುಡ್ಡು ಕೊಡ್ತೀಯ, ದುಡ್ಡು ಕೊಡ್ತೀಯ, ದುಡ್ಡು ಕೊಡ್ತೀಯ, ದುಡ್ಡು ಕೊಡ್ತೀಯ.
ಮೆಣಸಿನ ಪುಡಿ ಹಾಕ್ಬೇಕು ನಿನ್ನ ಜನ್ಮಕ್ಕೆ. ಬರೀ ಜ್ವರ, ತಲೆನೋವು, ಮೂಗು ನೋವು ಇಂಥ ಚಿಲ್ಲರೆ ಕಾಯಿಲೆಯಿಂದ ನಮ್ಮಂಥವ್ರಿಗೆ ಏನೇ ಪ್ರಯೋಜನ? ರಾಜ ಕಾಯಿಲೆ ಇರುತ್ತಲ್ಲ, ಲಕ್ವ, ದಮ್ಮು, ಟಿ ಬಿ, ಬೆನ್ಪಣಿ ಇಂಥ ಕಾಯಿಲೆಗಳು ನಿಮ್ಮಂಥ ದುಡ್ಡಿದ್ದವ್ರಿಗೆ ಬಂದ್ರೆ ನಮ್ಮಂಥ ಡಾಕ್ಟರ್ ದೊಡ್ಡ ಬಂಗ್ಲೆ ಕಟ್ಕೊಂಡು ಮಕ್ಕಳು ಮರಿನ ಸುಖ ಸಾಕ್ಬೋದು. ಡಾಕ್ಟ್ರೆ, ನಿಮ್ಗೆ ಯಾವ್ದೋ ರಾಜ ಕಾಯಿಲೆ ಅಟ್ಯಾಕ್ ಆದಾಗಿದೆ. ಮೆಟ್ಲ ಬಿಟ್ಲಲ್ಲ, ಅದಕ್ಕೆ ಸ್ವಲ್ಪ ದಮ್ ಬಂದ್ಬಿಡ್ತು. ಏನಿಯ, ನಿಮ್ಮಪ್ಪ ಹೋದ್ದೇಕು ವರ್ಷದ ಮೇಲೆ ಇವತ್ ಬಂದಿದ್ದಿ ಡಾಕ್ಟ್ರೆ. ಎಲ್ಲಿ ಪೇಷಂಟ್? ಒಳಗಿದ್ದಾನೆ, ಬನ್ನಿ. ಹೇಮಾ ಅವ್ವ, ಹೇಮಾ ಡಾಕ್ಟರ್ ಬಂದಿದ್ದಾರೆ. ನಿನ್ನೆ ಡಾಕ್ಟರ್ ಕರ್ಕೊಂಬರಕ್ಕೆ ಹೇಳಿದವರು. ಕುರ್ಚಿ ಆಗ್ತೇ ಹೇಮಾ. ನೀನ್ ಗಾಬರಿ ಪಡಬೇಕಾದ್ದು ಇಲ್ಲ, ನಾನ್ ರಾಜ ಕಾಯಿಲೆ ಅಂತ ಸಂತೋಷ ಪಡಬೇಕಾದ್ದು ಇಲ್ಲ. ಒಂದ್ ಲೋಟ ನೀರ್ ತರ್ಸು ರಮಣಿ, ಒಂದ್ ಲೋಟ ನೀರ್ ತಗೊಂಡ್ ಬಾ. ಬುದ್ಧಿ ಚೆನ್ನಾಗಿ ಪರೀಕ್ಷೆ ಮಾಡಿ ಒಳ್ಳೆ ಔಷಧಿ ಕೊಡ್ರಿ. ಹೇಮಾ ಏಳು ಔಷಧಿ ತಗೊಳ್ಳುವಂತೆ. ಇದೇನ ಬುದ್ಧಿ, ಜ್ವರ ಹಬ್ಬ ಅವರಿಗೆ ಮಾತ್ರ ನೀವು ನುಂಗ್ತಿದ್ದೀರಲ್ಲ. ಕಳಿಸಿ ಇವ್ರ ನಾಟಿ ಹೇಮಾ. ಹೋಗ್ರ ಹೋಗ್ರ ಹೋಗಿ. ಏನು ಮನೇನ ಹೆಸರು? ಹೇಮಾ. ಹೇಮಾ, ವೆರಿ ಗುಡ್, ವೆರಿ ಗುಡ್. ಪ್ರಭಾಕರ, ದಿವಸಕ್ಕೆ ಮೂರು ಕ್ಯಾಪ್ಸುಲ್ ಅಂತೆ, ಎರಡು ದಿವಸ ಕೊಡು. ಪ್ರಭಾಕರ, ಈ ಹುಡುಗಿ ಯಾರು? ನಮ್ಮ ಸಹೋದರ ಮಾವನ ಮಗಳು. ಮಾವನ ಮಗಳು? ಓ, ಅರ್ಥವಾಯ್ತು ಅರ್ಥವಾಯ್ತು. ಮದುವೆ ಆಗಿದೆಯೋ? ಆಗೋದ್ರಲ್ಲಿದೆಯೋ ಹೇಳಯ್ಯ. ಸರಿ, ಈ ಮನೆಯಲ್ಲೇ ಈ ರೂಮ್ಗೆ ಬಾಡಿಗೆ ಕೊಟ್ಕೊಂಡಿದ್ದಾಳೆ ಅವಳು. ನೌಕರಿ ಮಾಡ್ತೀನಿ ಅಂತ ಬೀದಿ ಬೀದಿ ಬಿಸಿಲಲ್ಲಿ ಸುತ್ತಿ ಜ್ವರ ಬೇರೆ ಬರೆಸ್ಕೊಂಡಿದ್ದಾಳೆ. ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅನ್ನೋ ಸ್ವಾಭಿಮಾನ. ವೆರಿ ಗುಡ್, ವೆರಿ ಗುಡ್, ದಟ್ ಮಸ್ಟ್ ಬಿ ದಿ ಸ್ಪಿರಿಟ್. ನಮ್ಮನೆಯಲ್ಲೂ ಆರು ಜನ ಇದ್ದಾರೆ. ಹಿರಿಯವ ಎಂ ಎ, ಅವನ ದಿವಾನಗಿರಿ ಸಿಕ್ಕಲ್ಲ, ಜವಾನಗಿರಿ ಬೇಕಿಲ್ಲ, ಕೂತಿದ್ದಾನೆ. ಎರಡನೇವಳು ಎಂ ಎಸ್ ಸಿ, ಡಿರಿಟ್ ಓದ್ ಗಣ್ಣೇ ಬೇಕು. ಅವನು ಸಿಕ್ಕಲ್ಲ, ಅವನು ಮದುವೆ ಆಗಲ್ಲ, ಅವಳು ಕೂತಿದ್ದಾಳೆ. ಒಟ್ನಲ್ಲಿ ನಮ್ಮ ಮನೆ ಅಂತಂದ್ರೆ ಎಲ್ಲ ಎಂ ಡಿ ಪಿ ಎಸ್. ಎಂ ಡಿ ಪಿ ಎಸ್? ಹೌದು, ಎಂ ಡಿ ಪಿ ಅಂದ್ರೆ ಅಂದ್ರೆ ಮೆಂಬರ್ಸ್ ಆಫ್ ದಿ ದಂಡಪಿಂಡಂ ಸೊಸೈಟಿ. ಎಲ್ಲ ಬಡತಿನ್ನೋರೇ ಹೊರತು ದುಡುತ್ತೋರೋರು ಒಬ್ರೂ ಇಲ್ಲ. ಇಲ್ದೆ ಹೋಯ್ತು ಅಂತಂದ್ರೆ ಈ ವಯಸ್ಸಿನಲ್ಲಿ ಈ ಕಾಯಿಲೆ ಒಳಗೆ ನಾ ದುಡಿಬೇಕೇನಪ್ಪ? ಡಾಕ್ಟ್ರೆ. ಏನಮ್ಮ ಏನಮ್ಮ? ನಿಮ್ ಫೀಸು? ಬೇಡಮ್ಮ ಬೇಡಮ್ಮ, ನಿನ್ನಂತ ದುಡಿಯೋ ಹೆಣ್ಮಗು ನೋಡ್ಬಿಟ್ಟು ನನಗೆ ತುಂಬಾ ಸಂತೋಷ ಆಗೋಯ್ತಮ್ಮ. ನಿಮ್ ಫೀಸ್ ತಗೊಳ್ದೆ ಹೋದ್ರೆ ನಾನು ಔಷಧಿ ತಗೊಳಲ್ಲ. ಆಯ್ತಮ್ಮ ಆಯ್ತು, ನನ್ ವಿಸಿಟಿಂಗ್ ಫೀಸು 10 ರೂಪಾಯಿ. ಡಾಕ್ಟ್ರೆ, ನಿಮ್ ಫೀಸ್ನ ನಾನು ಕೊಡ್ತೀನಿ. ನೀನೇನ್ ಕೊಡ್ಬೇಕಾಗಿಲ್ವೋ? ಲೆಕ್ಕ ಬರಿ, ಬನ್ನಿ ಡಾಕ್ಟ್ರೆ. ಊಟ 5.5 ರೂಪಾಯಿ, ಕಾಫಿ ಟಿಫನ್ 1.5 ರೂಪಾಯಿ, ಬಿಸಿನೀರು 1 ಬಕೆಟ್ 40. ಇಂಡಿಪೆಂಡೆಂಟ್ ಸ್ಪಿರಿಟ್ ಅಂತಂದ್ರೆ ಇದು ಇದು. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಬನ್ನಿ ಡಾಕ್ಟ್ರೆ, ಮನೆಗೆ ಬಿಡ್ತೀನಿ. ಪ್ರಭಾಕರ, 1 ನಿಮಿಷ ಬಾರಯ್ಯ. ಒಂದು 100 ರೂಪಾಯಿ ಕೊಡಯ್ಯ. ನಿಮ್ ಫೀಸ್? 10 ರೂಪಾಯಿ ಅಂದ್ರಿ? ಅದು ನನ್ನ ಫೀಸು. ಉಪ್ಸಕ್ಕೆ ಸ್ಪೆಷಲಿಸ್ಟ್ ಹತ್ರ ಚೆಕಪ್ ಮಾಡಿಸ್ದೆ, ಆ ಬಿಲ್ ಇನ್ನೂ ಕೊಟ್ಟಿಲ್ಲಯ್ಯ. ನೀವೇ ಡಾಕ್ಟ್ರ್? ನಿಮ್ಗೆ ಇನ್ನೊಬ್ಬ ಡಾಕ್ಟ್ರ? ನಮ್ಮ ಔಷಧಿ ನಮ್ಗೆ ಹಿಡಿಸೋದಿಲ್ಲ ಕಣಯ್ಯ, ಅದೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ಸ್, ನೀ ಕೇಳಬಾರ್ದು. ಸರಿ, ಬನ್ನಿ ಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಹೇಮಾ ಎಲ್ಲಿಗೆ ಹೊರಟೆ? ಜ್ವರ ಬಿಟ್ಟು ಇನ್ನೂ ಎರಡು ದಿವಸ ಆಗಲಿಲ್ಲ, ಮನೇಲಿ ರೆಸ್ಟ್ ತಗೊಳ್ಳಕ್ಕಾಗಲ್ವೇನು? ನಾನು ಕೆಲಸಕ್ಕೆ ಹೋಗಬೇಕು. ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಅಂತ ಹೇಳ್ದೆ. ಬೇರೆ ಒಂದು ಅಂಗಡಿಲಿ ಕೆಲಸ ಸಿಗೋ ಹಾಗಿದೆ, ಆ ಪ್ರೊಪ್ರೈಟರ್ನ ನೋಡಬೇಕು. ನೋಡು, ಇನ್ನು ನಾಲ್ಕೈದು ದಿವಸ ನೀ ಸೈಕಲ್ ತುಳಿ ಕೊಡ್ದು, ಬೇಕಾದ್ರೆ ಬಸ್ಸಲ್ಲಿ ಹೋಗು. ನನ್ನ ಮೇಲೆ ಅಧಿಕಾರ ಚಲಾಯಿಸ್ಕೊಡ್ದಂತ ಮೊದಲೇ ಹೇಳಲಿಲ್ಲ? ಹೋಗು ತುಳಿ, ಬಿಸಿಲಲ್ಲಿ ತಲೆ ಸುತ್ತಿ ನಡ ರಸ್ತಲ್ಲಿ ಬೀಳು, ಯಾರಾದ್ರೂ ನಿನ್ನ ನೆತ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ಲಿ. ಆಸ್ಪತ್ರೆಲಿ ನನ್ನ ಹೆಸರು ಹೇಳ್ಬೇಡ, ನನಗೆ ಫೋನ್ ಮಾಡಿಸ್ಬೇಡ, ನಾನು ನಿನ್ನ ನೋಡಕ್ಕೂ ಬರಲ್ಲ. ಹೊರಡೋವಾಗ್ಲೇ ಅಪ್ಶಕ್ನ, ಬಸ್ಸಲ್ಲೇ ಹೋಗ್ತೀನೋ? ಬಿಡ್ತು ಬಿಡ್ತು, ಎಲ್ಲಿ ಬಿಡುತ್ತೆ? ಸಾಕು ಸಾಕು, ನಿನ್ ಹಳೆ ಪಲ್ಲವಿ ಕೇಳಿದೀನಿ, ಏನಾಗ್ಬೇಕೀಗ? ಈ 300 ರೂಪಾಯಿ ನಾ ತಗೊಂಡು ನನ್ನ ಸಾಲಕ್ಕೆ ಜಮಾ ಆಗಿದೆ ಅಂತ ಬರ್ಕೊಡು. ಅಂತೂ 300 ರೂಪಾಯಿ ಸಾಲ ತೀರಿಸ್ಬಿಡ್ತಿ. ಇನ್ನೂ 216 ರೂಪಾಯಿ ಉಳಿಯತ್ತೆ, ಮುಂದಿನ ತಿಂಗಳು ಕೊಡಲಾಗುತ್ತೆ. ಕೊಡು 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 ಕೊಡು. ಅಂತೂ ಛಲವಾದಿ ಅಷ್ಟೇ ಅಲ್ಲ, ಪ್ರಯತ್ನವಾದಿನೂ ಹೌದು. ಮತ್ತೆ ಕೈ ನೀಡ್ತೀಯೋ? ಕೊಟ್ಟಾಯ್ತಲ್ಲ ಹಣ. ಕೈ ನೀಡಿದ್ದು ಹಣಕ್ಕಲ್ಲ, ನಿನ್ನ ಸ್ವಾಭಿಮಾನದ ಗುಣಕ್ಕೆ. ಎಲ್ಲಿ ಕೊಡು ಕೈ. ಕಂಗ್ರಾಚುಲೇಷನ್ ಹೇಮಾ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಹೇಮಾ. ಹೌದು, ಈ ಸಂತೋಷಾರ್ಥದಲ್ಲಿ ತಮ್ಮಿಂದ ನನಗೆ ಒಂದು ಸ್ವೀಟು, ಒಂದು ಟೀ ಪಾರ್ಟಿ, ಏನೂ ಇಲ್ವೋ? ಪ್ರಭಾಕರ, ಹಾಗೆಲ್ಲ ದುಂದು ಮಾಡೋಷ್ಟು ದೊಡ್ಡ ಸಂಬಳದವಳಲ್ಲಪ್ಪ ನಾನು. ಅದರಲ್ಲೂ ನಿನ್ನಂತಹ ಶ್ರೀಮಂತನ ಪಾರ್ಟಿ ಕೊಡೋ ಶಕ್ತಿ ನನಗ್ ಬೇಕಲ್ಲ. 300 ರೂಪಾಯಿ ಸಂಬಳ ತರ್ತೀಯ, ಸ್ನೇಹಿತನಿಗೋಸ್ಕರ 8-10 ರೂಪಾಯಿ ಖರ್ಚು ಮಾಡಿದ್ರೆ ನಿನ್ ಗಂಟೆ ಏನ್ ಹೋಗುತ್ತೆ? 8-10 ರೂಪಾಯಿ ಮುಗಿಲೇಲಿ ಕೂತ್ರು ಲಕ್ಷಗಟ್ಟಲೆ ಲಾಭ ಬರೋ ನಿನ್ನಂಥ ಮನುಷ್ಯನಿಗೆ ಏನ್ ಗೊತ್ತಾಗುತ್ತೋ? 30 ದಿನವೂ ದುಡುತ್ತರ 300 ರೂಪಾಯಿನ ಬೆಲೆ. ಪ್ರಭಾಕರ, ದುಡಿಯವ್ರಿಗ್ ಗೊತ್ತೋ ದುಡ್ಡಿನ ಬೆಲೆ? ಆಯ್ತು, ನನಗ್ ದುಡಿಯೋದು ಗೊತ್ತಿಲ್ಲ, ದುಡ್ಡಿನ ಬೆಲೆನೂ ಗೊತ್ತಿಲ್ಲ. ಸಿಂಪಲ್ ಆಗಿ ಒಂದ್ ಟಿಫನ್ ಕೊಡ್ಸಿ ಅಂದ್ರೆ ದೊಡ್ಡದಾಗಿ ಶುರು ಮಾಡ್ಲು. ಹರಿಕತೆನ, ಈಗೇನ್ ಟಿಫನ್ ಕೊಡಿಸ್ತೀಯೋ ಇಲ್ವೋ? ನನ್ ದುಡ್ಡಲ್ಲೇ ಟಿಫನ್ ತಿನ್ಬೇಕು ಅಂತ ನಿಂಗೆ ಅಷ್ಟ ಆಸೆ ಏನೋ? ಆಸೆ ಇದ್ದಿದ್ದಕ್ಕೆ ಕೇಳಿದ್ದು. ಸರಿ, ನಾಳೆ ಹೇಗಿದ್ರು ಭಾನುವಾರ ಕೊಡಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಾಕು ಸಾಕು, ಮೊದ್ಲು ನನ್ನ ಲೆಕ್ಕಕ್ಕೆ ಜಮಾ ಬರಿ. ಅದ್ಯಾಕೆ ನನ್ನನ್ನು ಹಾಕಿ ದುರ್ಗುಟ್ಕೊಂಡು ನೋಡೋದು? ಎಲ್ಲೋ ದೂರ್ವಾಸನ ಮೊಮ್ಮಗಳು. ಪ್ರಭಾಕರ, ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ ಬೋಟ್ನಲ್ಲಿ? ಹೇಮಾ, ನೀ ನನಗೆ ಹೊಟ್ಟೆ ಬಿರಿಯೋಷ್ಟು ತಿಂಡಿ ಕೊಡಿಸ್ದೆ, ನಾನು ನಿನ್ನ ಮನಸ್ಸಿಗೆ ಸಂತೋಷವಾಗುವಂತ ಒಂದು ಸುಂದರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಸೇಂಟ್ ಮೇರಿಸ್ ಐಲ್ಯಾಂಡ್. ಸೇಂಟ್ ಮೇರಿಸ್ ಐಲ್ಯಾಂಡ್? ಹೌದು ಹೇಮಾ, ಆ ಸುಂದರವಾದ ದ್ವೀಪಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ತುಂಬಾ ದಿವಸದಿಂದ ಆಸೆ. ನೀ ಬೇಡ ಅಂದ್ರೆ ವಾಪಸ್ ಹೊರಟೋಗೋಣ. ಇಲ್ಲ ಇಲ್ಲ, ನಡಿ ನೋಡ್ಕೊಂಡು ಬರೋಣ. ಅಲ್ಲಿ ನೋಡು, ಸಮುದ್ರ ಮಧ್ಯದಲ್ಲಿ ಕಲ್ಲಿನಿಂದ ಕಂಬಗಳನ್ನ ಕೊರೆದು ಸುಂದರವಾಗಿ ಜೋಡಿಸಿಟ್ಟಾಗಿದೆ ಅಲ್ಲ ಹೇಮಾ, ಹೇಗಿದೆ ಐಲ್ಯಾಂಡ್? ಚೆನ್ನಾಗಿದೆ. ಪ್ರಭಾಕರ, ದೋಣಿಯವನು ಬಾಡಿಗೆ ಎಷ್ಟು ಕೊಟ್ಟೆ? 16 ರೂಪಾಯಿ ಒಬ್ಬರಿಗೆ. ಅಲ್ಲ, ಇಬ್ಬರಿಂದ ಸೇರಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ತಗೋ. ಏನಿದೆ ಹೇಮಾ ಲೆಕ್ಕ ಅಂದ್ಮೇಲೆ ಲೆಕ್ಕ ತಗೋ.
ಹೇಮಾ, ಪ್ರಭಾಕರ ನನ್ನ ಲವ್ ಮಾಡ್ತಾನೆ ಅಂತ ಕಾಣಿಸುತ್ತೆ. ಕೇಳ್ಬಿಡ್ಲ? ನನ್ ಶ್ರೀಮಂತಿಕೆಗೆ ಆಸೆ ಪಟ್ಟು ಸಾಲ ತೀರ್ಸೋಕ್ ಕೈಲಾಗದೆ ಈ ತರಹ ಉಪಾಯ ಹುಡ್ದಿಯಾ ಹೇಮಾ ಅಂತ ಕೇಳ್ಬಿಟ್ರೆ ನನಗೆ ಎಷ್ಟ ಅವಮಾನ. ಬೇಡಪ್ಪ ಬೇಡ. ಹೇಮಾ, ಕಾಲಿಂಗ್ ಬೆಲ್ ಹಾಕಿದ್ರು ಬಾಗಿಲು ಬಡಿಯೋ ಅಭ್ಯಾಸ ಹೋಗ್ಲಿಲ್ಲ ನಮ್ ಜನಕ್ಕೆ. ಯಾರ್ರಿ ನೀವು? ಪ್ರಭಾಕರಪ್ಪನವ್ರ ಮನೆ ಇದೆಯಾ? ಇದೆ. ಏಮವ್ವ ಅವಳ ಇದಾರೆ? ಓ, ನೀವು ಆ ಊರ್ನವರ? ಊರ್ನವ್ರಲ್ದೆ ಕಾಡ್ನವ್ರ? ಏಮವ್ವ ಇದ್ರೆ ಕರಿಯೋ ಮಾರಾಯ ಅಂದ್ರೆ ಕೂತ್ಕೊಳ್ಳಿ. ಕರಿಯೋ? ಅಯ್ಯೋ, ಗೊತ್ತಾಯ್ತಲ್ಲ. ಹೇಮಮ್ಮ, ಹೇಮಮ್ಮ. ಏನ್ ದಾಮೋರೆ? ನಿಮ್ಮನ್ನು ಹೊಡ್ಕೊಂಡು ಯಾರೋ ಬಂದ್ಯಾರೆ? ಯಾರು? ಯಾರು ನೀವು? ಏನವ್ವ ಹಿಂಗಂತೀರಿ? ನಾನ್ ಮಾರಯ್ಯ. ನಿಮ್ಮಪ್ಪ ಅವ್ರು ತೀರ್ಕೊಳ್ಳಕ್ ಮೂರ್ ತಿಂಗಳು ಮುಂಚೆ ಬಂದಿದ್ದೆ. ನಿಮ್ಮಪ್ಪ ಅವ್ರ ತಾವ್ ಮಾತಾಡ್ತಿದ್ದಾಗ ನೀವು ಅಲ್ಲೇ ನಿಂತಿದ್ರಿ. ಅದನ್ನೆಲ್ಲ ಎಲ್ಲಿ ನಾಪ್ಕ ಇಟ್ಕೊಂಡಿರ್ಲಿ? ಯಾಕೆ ಬಂದ್ರಿ ಅದನ್ನ ಹೇಳಿ. ಏನಿಲ್ಲ, ಈಗ ಈ ಪತ್ರ ನೋಡಿ. ಏನ್ ಪತ್ರ ಇದು? ಬರವಣಿಗೆಯಲ್ಲಿ ಇರೋವಾಗ ಬಾಯಿ ಮಾತಲ್ಲಿ ಹೇಳಿ ಸುಕ್ಕವೆಲ್ಲ ಓದ್ ನೋಡಿ. ಬರೀ ನೋಡಿ ಅಕ್ಷರ. ದಾಮೋರೆ, ಇದ್ರಲ್ಲಿ ಏನ್ ಬರ್ದಿದೆ ಸ್ವಲ್ಪ ಹೇಳಿ. ಹೇಮಮ್ಮ, ನಿಮ್ ತಂದೆಯವರು ಇವ್ರ ಹತ್ರ ತಗೊಂಡಿರೋ 5,000 ರೂಪಾಯಿ ಸಾಲಕ್ಕೆ ಬರ್ಕೊಟ್ಟಿರೋ ಪತ್ರ. ನಿಮ್ಮಪ್ಪ ಬದುಕಿರೋವರೆಗೂ ಕೇಳ್ದಾಗ್ಲೆಲ್ಲ ಮಾರಯ್ಯ ಹಣ ಒಟ್ಟಾಗಿ ಬರ್ತದೆ, ತೀರ್ಸ್ಬಿಡ್ತೀನಿ ತೀರ್ಸ್ಬಿಡ್ತೀನಿ ಅಂತಿದ್ದವ್ರು ಪಟ್ ಅಂತ ಅವರೇ ತೀರ್ಕೊಂಡ್ಬಿಟ್ರು. ನೀವು ಊರು ಕೇರಿ ಬಿಟ್ಟು ಇಲ್ಲಿ ಸೇರ್ಕೊಂಡ್ರಿ. ನಮ್ಮ ಹಣದ ಗತಿ ಏನವ್ವ? ನೋಡಿ, ನಮ್ ತಂದೆ ಸಾಯಿದಕ್ ಮುಂಚೆನೆ ಆಸ್ತಿನೆಲ್ಲ ಮಾರ್ಬಿಟ್ಟಿದ್ರು. ಅದ್ ನಿಮ್ಗೂ ಗೊತ್ತಾಗಿರ್ಬಹುದು. ನಾನ್ ಇಲ್ಲಿಗೆ ಬಂದು ನೌಕರಿ ಹಿಡ್ದು ಇನ್ನು 2 ತಿಂಗಳು ಆಗಿಲ್ಲ. ನಮ್ಮಪ್ಪನ ಋಣ ಖಂಡಿತ ಇಟ್ಕೊಳ್ಳಲ್ಲ, ತೀರಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಹಂಗಂದ್ರೆ? ಒಂದ್ ವರ್ಷ ಟೈಮ್ ಕೊಡಿ. 1 ರೂಪಾಯಿ, 2 ರೂಪಾಯಿ, 5,000 ರೂಪಾಯಿ ತೀರಿಸ್ಬೇಕಲ್ಲ. ಅದೆಲ್ಲ ಪಂಚಾಯತಿನ ಬೇಡ. ಊರಾಗೆ ನನ್ನ ಹೊಲ ಹರಾಜು ಕುಂತೈತೆ. ಹಣ ನಂಗೆ ಈಗ್ಲೇ ಬೇಕು. ಈಗ್ಲೇ ಬೇಕು ಅಂದ್ರೆ ನಾನೇನ್ ಮಾಡ್ಲಿ? ಎಲ್ಲಿಂದ ತರ್ಲಿ? ಅಲ್ರಿ ಯಜಮಾನ್ರೆ, ಅಪ್ಪನ ಸಾಲ ಇದೆ ಅಂತ ಈಗ ಗೊತ್ತಾಯ್ತು. ಈಗ್ಲೇ ತೀರ್ಸ್ಬಿಡು ಅಂದ್ರೆ ಹೇಗ್ರಿ ಆಗತ್ತೆ? ತೀರ್ಸ್ಬಿಡ್ಬೇಕು ಅಂತಿದ್ರೆ ಎಲ್ಲ ಆಗ್ತೈತೆ. ನನಗ್ ಗೊತ್ತಿಲ್ವಾ? ಏನಮ್ಮೋ, ನಾನ್ ಶ್ರೀನಿವಾಸ ಈ ಮಗಳಲ್ಲ. ನನಗೂ ಸಾಲಕ್ಕೂ ಯಾವ ಸಂಬಂಧವಿಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬಿಡವ್ವ. ಪತ್ರ ಅರ್ಧಕ್ಕೆ ಈಗ್ಲೇ ಹೊಂಟೈತಿನವ್ವ. ಹೇಳ್ಬಿಡವ್ವ, ಹೇಳ್ಬಿಡು. ಏ, ಯಾಕ್ರಿ ಕಿರ್ಚ್ಕೋತೀರಿ? ಕೊಟ್ಟು ಮನೆ ಹಾಳು ಮಾಡ್ಕೊಂಡು ಕುಂತಿರ್ಬೇಕಾದ್ರೆ ಕಿರ್ಚ್ಕೊಳ್ದೆ ಇನ್ನೇ ನಿನ್ ಮುಂದೆ ಕುಣಿಯಿಲ್ಲ ಏನಯ್ಯ? ರೇ ಯಜಮಾನ್ರೆ, ದಾಮು ಈ ಚೆಕ್ ಕ್ಯಾಶ್ ಮಾಡಿಸಿ, ಇವ್ರಿಗೇನ್ ಕೊಡ್ಬೇಕೋ ಅದನ್ನ ಕೊಟ್ಟು ಕಳಿಸಿ. ತುಂಬಾ ಉಪಕಾರವಾಯ್ತು ಬುದ್ಧಿ. ಬೇಡ ಪ್ರಭಾಕರ. ಯಾಕೆ ಬೇಡ? ಹೀಗೆ ನೀನ್ ಸಾಲ ಕೊಟ್ಟು ಕೊಟ್ಟು ತಾಯಿಯವ್ರಿಗೂ ಸಾಲ ದುಡ್ಡಲ್ಲಿ ಕಟ್ಟಾಕ್ಬೇಕು ಅಂತಿದ್ಯಾ ನನ್ನ? ಆ ತರ ಸೇಡಿನ ಭಾವನೆ ನನ್ಗೆ ಯಾವತ್ತೂ ಇಲ್ಲ ಹೇಮಾ. ಹೇಗಿದ್ರು ವರ್ಷದ ಮೇಲಾದ್ರೂ ನೀನ್ ಅವನಿಗೆ ತೀರಿಸ್ಲೇಬೇಕಲ್ಲ. ಹಾಗೇನೆ ನನ್ಗೆ 2 ವರ್ಷದ ಮೇಲೆ ತೀರಿಸು. ನೋಡು, ನಿಮ್ಮಪ್ಪನ ಮಾನ ಮರ್ಯಾದೆ ಉಳಿಸ್ಬೇಕು ಅಂತ ನಿನ್ಗೆ ಇಷ್ಟ ಇದ್ರೆ ತೀರಿಸು, ಇಲ್ದೆ ಹೋದ್ರೆ ಚೆಕ್ ವಾಪಸ್ ಕೊಡು. ತಗೊಳ್ಳಿ.
ಅಪ್ಪನ ಮುಖ ನೋಡಕ್ ಬೇಜಾರೇನಮ್ಮ? ಸತ್ತ ಮೇಲೂ ಸಾಲದ ಹೊರೇನ ಮಗಳ ತಲೆ ಮೇಲೆ ಹೊರಿಸ್ಬಿಟ್ಟ ಅಂತ ಈ ಪಾಪಿ ಅಪ್ಪನ ಮೇಲೆ ಸಿಟ್ಟೇನಮ್ಮ? ಹೇಮಾ, ಇವತ್ ನಾವು ಆಳಗ್ 4 ರೂಪಾಯಿ ದುಡಿದಿದ್ದೀವಿ. ಹೌದಪ್ಪ, ತುಂಬಾ ಸಂತೋಷ. ಒಂದ್ ಕಟ್ ಗಣೇಶ್ ಬಿಡಿ, ಒಂದ್ ಬೆಂಕಿ ಪಟ್ಟಣ, ಎರಡ್ ಚಾ ಕುಡ್ಕೊಂಡು ಆ ಇವನ್ಗೊಂದು ಬಂದ್ ಕೊಡಿಸ್ದೆ. ಹೋಗ್ತಾ ಬಾಕಿ ಅಣ್ಣ, ಅವಾರ್ ಬಂದ್ ತಕ್ಷಣ ಕೊಟ್ಬಿಡ್ತೀವಿ. ಸಂತೋಷ, ಹೋಗಿ ಊಟ ಮಾಡಿಪ್ಪ. ನಾವು ಅವಾರ್ ಬಂದ ಮೇಲೆ ಊಟ ಮಾಡೋದು. ತಿಮ್ಮ ಬಾಯ್ಲಿ. ತಿಮ್ಮ, ನಿಜವಾಗಿಯೂ ಹೇಮ ನನ್ ದ್ವೇಷಿಸ್ತಾಳೇನ? ದ್ವೇಷ? ಚೆನ್ನಾಗಿ ಹೇಳಿದ್ರಿ. ಹಂಗಿದ್ರೆ ಈ ಮನೆಗೆ ಯಾಕೆ ಬರ್ತಿದ್ರು, ಹಿಂದೆ ಯಾಕೆ ಇರ್ತಿದ್ರು? ಇದಾಳಿದ್ದಾಳೆ ಕರ್ಟದೊಳಗಿನ ಗಿಟ್ಕಿದ್ದಾಗೆ. ಅದಲ್ವೋ ನನ್ನ ಬಗ್ಗೆ ನಿನ್ನ ಹತ್ರ ಏನಾರು ಹೇಳ್ತಾಳೇನೋ? ಅಂತದ್ದೇನು ಹೇಳ್ದಂಗಿಲ್ಲ. ಒಂದಿನ ನಾನು ಹಿಂಗೆ ಕುಂತಿದ್ದೀನಿ, ನೀವೇ ಏಮವ್ವ ಅನ್ಕೊಳ್ಳಿ, ಅವ್ರು ಹಿಂಗೆ ಕುಂತಿದ್ರು. ಕೂತಿದ್ಲೋ ನಿಂತಿದ್ಲೋ ಏನನ್ಲೋ? ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ ಸುದ್ದಿ ಬಂತು. ಹ, ನಾನೇ ಪ್ರಭಾಕರಪ್ಪನವರು ಹೆಂಗೆ ಅಂದೆ. ಏನನ್ಲೋ? ಹಿಂಗೆ ನನ್ನ ಮಕ ನೋಡಿದ್ರು. ಆಮೇಲೆ ನಾನೇ ಕೇಳಿದೆ, ಪ್ರಭಾಕರಪ್ಪನವ್ರ ಮೇಲೆ ನಿಮಗೆ ಪ್ರೀತಿ ಇಲ್ವಾ ಅಂದೆ. ಅದಕ್ಕೇನನ್ಲೋ? ಹಿಂಗೆ ನೋಡ್ತಿದ್ದವರು ಹಂಗೆ ಆಕಾಶ ನೋಡಿದ್ರು. ಆಮೇಲೆ ಆಕಾಶ ನೋಡ್ತಾನೇ ಇದ್ರು. ನಾನ್ ಸುಮ್ ಕಾಕ್ಬಿಟ್ಟೆ. ಹೋಗಲ್ಲ, ಹೋಗ ಹೋಗ. ಇದಕ್ಕ ಕರೆದ್ರೆ ಹಲೋ. ಯಾರು? ಪ್ರಭಾಕರ್ ಅವರ? ಹೌದು ಸರ್, ನಾವು ಕುಮ್ಕುಮ್ ಫ್ಯಾನ್ಸಿ ಸ್ಟೋರ್ಸ್ ನಿಂದ ಮಾತಾಡ್ತಿರೋದು. ಹೇ ಮನವ್ರು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರು ನಿಮಗೆ ಗೊತ್ತು ತಾನೆ? ಏನಾಯ್ತು ಅವ್ರಿಗೆ? ಅವ್ರಿಗೇನು ಆಗಿಲ್ಲ ಸರ್, ಆಗಿರೋದಿಲ್ಲ ನಮಗೆ. ಅಂದ್ರೆ ಅವರು ನಮ್ಮ ಕ್ಯಾಶ್ ನಿಂದ 1000 ರೂಪಾಯಿ ತತ್ಕೊಂಡು ಹೋಗಿದ್ದಾರೆ. ನೋ ನೋ, ಇಂಪಾಸಿಬಲ್ ಸರ್. ನಿಮ್ಮ ಮುಖ ನೋಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ, ವಿಚಾರಿಸಿ. ಇಲ್ಲದ್ರೆ ಪೊಲೀಸ್ನವರೆಗೂ ಹೋಗ್ಬೇಕಾಗುತ್ತೆ. ನೋ ನೋ, ಅಲ್ಲಿವರೆಗೂ ಹೋಗಬೇಡಿ, ನಾನು ವಿಚಾರಿಸ್ತೀನಿ. ಎಲ್ರು ಊಟ ಮಾಡೋಣ, ಬೇಜಾರು ಮಾಡ್ಕೋಬೇಡ್ರೋ, ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ನಿಂದು ಊಟ ಆಯ್ತೇನೋ? ಆಯ್ತು. ಹೇಮಾ, ಹೇಮಾ ಎಲ್ಲಿ ನಿನ್ ವ್ಯಾನಿಟಿ ಬ್ಯಾಗ್ ಕೊಡು. ಇದ್ಯಾಕೆ ಬೇಕೋ ಖಾಲಿ? ಅದ್ರಲ್ಲಿ 1000 ರೂಪಾಯಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಬ್ಯಾಗ್ ಅಲ್ಲಿ 1000 ರೂಪಾಯಿ ಇದ್ದಿದ್ರೆ ನಿನ್ ಸಾಲಕ್ ಜಮಾ ಕಟ್ಟಿ ನಾಕಿನ ಹಾಯಾಗಿರ್ತಿ. ಆ ಚಾನ್ಸ್ ಈಗ್ಲೂ ಯಾಕೆ ಬರ್ಬಾರ್ದು? ಹುಡುಗಾಟ ಮಾಡ್ತೀಯೇನೋ? ಈ ಹಣ ಎಲ್ಲಿಂದ ಬಂತು? ಆಕಾಶದಿಂದ ಈಗ ಬಿತ್ತು ಅಲ್ಲ? ಛೀ ಛೀ ಛೀ, ನೀನೇ ಮಟ್ಟ ಕಿಳಿತಿ ಅಂತ ನಾ ಕನ್ಸಲ್ಲೂ ಎನಿಸಿರ್ಲಿಲ್ಲ. ಆಹಾ, ಮನೆಯಲ್ಲಿ ನೋಡಿದ್ರೆ ನಿನ್ ಸ್ವಾಭಿಮಾನದ ಹಾರಾಟಕ್ಕೆ 3 ಲೋಕ ಆದ್ರೂ ಸಾಲದು. ಛೀ, ನಾಚಿಕೆ ಆಗಲ್ಲ ನಿನ್ಗೆ ಹಣ ಕದ್ಕೊಂಡ್ಬರಕ್ಕೆ? ಪ್ರಭಾಕರ, ಖಂಡಿತ ನಾನೆಲ್ಲೂ ಕಳ್ತನ ಮಾಡಿಲ್ವೋ? ಈ ಹಣ ನನ್ನ ಬ್ಯಾಗ್ ಹೇಗೆ ಬಂತು ನನಗೆ ಗೊತ್ತಿಲ್ಲ. ಸಾಕು ಸಾಕೆ ನಿನ್ನ ಅರ್ಥ. ನನ್ನ ಹತ್ರ ಸಾಲ ಜಾಸ್ತಿ ಆಯ್ತು, ಸ್ವಲ್ಪನಾದ್ರೂ ತೀರಿಸದೆ ಹೋದ್ರೆ
ನಿನ್ ಸ್ವಾಭಿಮಾನದ ಕಿರೀಟ ಕಳಚಿ ಬಿದ್ದ ಹೋಗುತ್ತೆ ನೋಡು. ಅದ ಕಳ್ತನ ಮಾಡಿದ್ರೂ ಸರಿ, ಆ ಕಿರೀಟ ಉಳಿಸ್ಕೋಬೇಕಲ್ಲ. ಶೇಮ್ ಶೇಮ್. ಕುಂಕುಮ್ ಫ್ಯಾನ್ಸಿ ಸ್ಟೋರ್ ಸರ್, ನಾ ಪ್ರಭಾಕರ ಮಾತಾಡೋದು. ನೋಡ್ರಿ ಹೇಮಂತ್ ಬ್ಯಾಗ್ ನೋಡಿದೆ, ಅಲ್ಲಿ ಯಾರ ಹಣ ಇಲ್ಲ, ಯಾವ ಹಣ ಇಲ್ಲ. ಸುಮ್ ಸುಮ್ನೆ ಒಬ್ಬರ ಮೇಲೆ ಆಪಾದನೆ ಹೊರಸ್ಪರ್ದ್ರಿ. ರೀ ಆ ಹಣನ ಹೇಮನೆ ತಗೊಂಡಿರೋದೊಂದು ಖಚಿತವಾದ್ರೆ ನಾಳೆ ನಾನೇ ಬಂದು ಆ 1,000 ರೂಪಾಯಿ ಬಿಸಾಕ್ತೇನ್ರಿ, ಸರಿನಾ? ಅವ್ವ ಪ್ರಭಾಕರಪ್ಪನವ್ರ ಅದಕ್ಕೆ ನಿಮ್ ತಪ್ಪನ್ನು ಮುಚ್ಚಿಬಿಟ್ರು. ತಕೊಂಡ್ರವ್ವ ಇವತ್ತು ನಾವು ದುಡಿದಾಣ. ಕ್ಲೋಸ್ ಆಗೋಯ್ತು, ಆದ್ರೆ ನಮ್ ಏಮವ್ವ ನಿಮ್ಮ ವ್ಯವಹಾರ ಕ್ಲೋಸ್ ಆಗಿಲ್ವಲ್ಲ. ಏಮವ್ವ ಯಾರೋ ನೀವು? ನಮ್ ಏಮವ್ವ ದುಡ್ಡು ಕದ್ರ? ಹೌದು ಕದ್ರು. ಏನಾಗ ನೋಡ್ತೀಯಾ ಪ್ರಭಾಕರಪ್ಪರಲ್ಲಿ?
ಪ್ರಭಾಕರಪ್ಪರ ಪ್ರಭಾಕರಪ್ಪರ ಯಾರೋ ನಿಮ್ಮನ್ನ ಹುಡುಕೊಂಡು ಬಂದವ್ರೆ ಯಾರು ಹುಡುಗಿರು ಹುಡುಗಿರು ಇಬ್ರು ಇಬ್ರು ಏತಿಮ್ಮ ಏನೋ ಇದು ಯಾರೋ ಇವರು ಇದು ಮರ್ಸಿಂಗಿ ಇದು ಉರ್ಸಿಂಗಿ ಏಮವ್ವ ಕೆಲಸ ಮಾಡೋ ಅಂಗಡಿ ಸಾವುಕಾರನ ಮಕ್ಕಳು ಇವರು ತಾಳಕ್ಕೆ ಏಮವ್ವ ಕುಣಿಲಿಲ್ಲ ಅನ್ನೋ ಕ್ಯಾನ್ಸರ್ಕ್ಕೆ ಅವ್ವ ಅವ್ರ ಕಾಣದಂಗೆ ಕೈಚಿಲ್ ಕಣ ಸೇರಿಸಿ ಕಳ್ತನ ಒರೆಸಿ ನಿಮಗೆ ಫೋನ್ ಮಾಡಿದ್ರಲ್ಲ ಆ ಮುಸುಡಿಗಳು ತಪ್ಪಾಯ್ತು ಸರ್ ಕ್ಷಮಿಸಿ ಬಿಡಿ ಸರ್ ಈ ಜನ್ಮದಲ್ಲಿ ಇಂಥ ಕೆಲಸ ಯಾವಾಗಲೂ ಮಾಡೋಕ್ಕಿಲ್ಲ ಸರ್ ಜನ್ಮ ಜನ್ಮ ಬೇರೆ ಏಯ್ ಏಮವ್ವ ಏಮವ್ವ ನಮ್ ತಪ್ಪನ್ನು ಕ್ಷಮಿಸಿ ಬಿಡಿ ಸಿಸ್ಟರ್ ಇವತ್ತಿಂದ ನಮ್ಮನ್ನ ನಿಮ್ಮ ಅಣ್ಣತಮ್ಮಂದ್ರು ಅಂತ ತಿಳ್ಕೊಳ್ಳಿ ನಿಮ್ಮನ್ನ ಏನು ಅಂತ ತಿಳ್ಕೊಳ್ಳೋದು ಬೇಡ ನಿಮ್ಮ ಅಂಗಡಿನೂ ಬೇಡ ನಿಮ್ಮ ನೌಕರಿನೂ ಬೇಡ ಹದಿನೈದು ದಿವಸ ಸಂಬಳ ಬಾಕಿ ಇದೆ ತಿಮ್ಮನ್ನು ಕಳಿಸ್ತೀನಿ ಕೊಟ್ಟು ಕಳಿಸಿ ದಯವಿಟ್ಟು ಇನ್ಮೇಲೆ ಯಾವ ಹೆಣ್ಮಕ್ಳಿಗೂ ಹೀಗೆ ತೊಂದರೆ ಕೊಡಬೇಡಿ ನಿಲ್ರಿ ಹೆಣ್ಮಕ್ಳು ನೌಕರಿ ಮಾಡೋದು ಯಾಕೆ ಗೊತ್ತೇನ್ರಿ ನೀತಿವಂತರಾಗಿ ಉಳ್ಕೊಂಡು ಸಂಪಾದನೆ ಮಾಡಿ ಸಂಸಾರ ಸಾಕ್ಬೇಕು ಅಂತ ಶೀಲ ಮಾರ್ಕೊಂಡೆ ಬದುಕೋರು ನೌಕರಿ ಮಾಡಕ್ ಯಾಕ್ರಿ ಬರ್ತಾರೆ ನಿಮ್ಮಂಥ ಲೋಫರ್ ಬುದ್ಧಿಯವರೇ ಎಲ್ಲ ಅಂಗಡಿಗಳ ಯಜಮಾನರಾದ್ರೆ ನೀತಿವಂತ ಹೆಣ್ಮಕ್ಳು ಬದುಕೋದಾದ್ರೆ ಹೇಗ್ರಿ ಹೇಗ್ರಿ ನಮ್ ಬೆಸ್ಟ್ ಕೊಡ್ಸಿ ಸರ್ ನಮ್ಗೆ ಹೀಗೆ ಹೋಗೋದಕ್ಕೆ ನಾಚಿಕೆ ಆಗುತ್ತೆ ಸರ್ ನಾಚಿಕೆ ಆಗಿ ಮನೆಯವರೆಗೂ ಹೀಗೆ ಹೋಗಿ ನಿಮ್ಗಿದೆ ಶಿಕ್ಷೆ ಹೇಗ್ರಿ ಕತ್ಲಲ್ಲಿ ಯಾಕೆ ಒಬ್ಳೆ ಕೂತಿದ್ಯಾ ಹೇಮಾ ನಡಿ ಒಳಗೆ ಕಳ್ಳರಿಗೆ ಕತ್ಲೆ ಕಂಡ್ರೆ ಪ್ರೀತಿ ಅಲ್ವೇ ಪ್ರಭಾಕರ ನಮ್ಮಪ್ಪ ಸಾರ್ ಸಾರಿ ಹೇಳಿದ್ರು ಅವ್ರ ಮಂತಂದ ನೆರಳಿಗೆ ಹೋಗ್ಬೇಡ ಅವ್ರ ಹಂಗಾಗಿ ಬೀಳ್ಬೇಡ ಅಂತ ಇವತ್ತು ಕಳ್ಳಿ ಇಂದ್ರು ಅದನ್ನ ನಂಬದೆ ನಾಳೆ ಯಾರಾದ್ರೂ ನನ್ನನ್ನ ನೆಡ್ತೆಗೆಟ್ಟವಳು ಅಂತಾರೆ ಅದನ್ನ ನಂಬ್ತೀಯೋ ನಾನು ಇನ್ನೊಂದು ಕ್ಷಣನೂ ನಿನ್ನ ಮನೇಲಿ ಇರೋಲ್ಲ ನೀನ್ ಹೇಗ್ ಮನೆ ಬಿಟ್ಟು ಹೋಗ್ತೀಯ ನಾನ್ ನೋಡ್ತೀನಿ ನನ್ನೇನ್ ಕಟ್ಟ ಹಾಕ್ತೀಯೇನೋ ನಾನ್ ಯಾಕೆ ನಿನ್ನ ಕಟ್ಟ ಹಾಕ್ಲಿ ನೀನೇ ಕಟ್ಟ ಹಾಕೊಂಡಿದ್ಯಾ ನನ್ನ ಸಾಲಕ್ಕೆ ಹೇಮಾ ನೀನ್ ಬರ್ದಿಟ್ಟಿದ್ಯಲ್ಲ ಲೆಕ್ಕ ಅದಷ್ಟು ಬಾಕಿ ತೀರಿಸಿ ಆಮೇಲೆ ನನ್ನ ಮನೆಗೆ ಗೇಟ್ ದಾಟು ಆ ಷರತ್ತಿಗೆ ಒಪ್ಕೊಂತಾನೆ ನೀನು ಮನೆಗೆ ಬಂದೆ ಮಾತಿನಂತೆ ನಡ್ಕೊ ಇಲ್ಲ ನಿನ್ ಸಾಲ ತೀರ್ಸಕ್ ನನ್ನ ಕೈಲಿ ಆಗಲ್ಲ ನಾನು ನಿರ್ಗತಿಗಳು ಅಂತ ನನ್ನ ಕೈ ಮುಗಿದು ಹೊರಟಾರು ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು ನಗತಾದ ಭೂತಾಗಿ ಮನಸು ಸೂರ್ಯಂಗು ಚಂದ್ರಂಗು ಬಂದಾರ ಮುನಿಸು ನಗತಾದ ಭೂತಾಗಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೇನೈತೆ ಸೊಗಸು ಅರಮನೆಯಾಗೇನೈತೆ ಸೊಗಸು ಮನೆ ತುಂಬ ಅರಿದೈತೆ ಕೆನೆ ಹಾಲು ಮೊಸರು ಎದೆಯಾಗೆ ಬೆರೆತೈತೆ ಬ್ಯಾಸರದ ಉಸಿರು ಗುಡಿಯಾಗೆ ಬೆಳಗೈತೆ ತುಪ್ಪದ ದೀಪ ನುಡಿಯಾಗೆ ನಡೆಯಾಗೆ ಸಿಡಿದೈತೆ ಕ್ವಾಪ ಸಿಡಿದೈತೆ ಕ್ವಾಪ
ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಗಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಬೆಳದಿಂಗಳು ಚಲ್ಲೈತೆ ಅಂಗಳದ ಹೊರಗೆ ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ ಬಯಲಾಗೆ ತುಳುಕೈತೆ ಅರಸದ ಒನಲು ಪ್ರೀತಿಯ ತೇರಿಗೆ ಬಡಿದೈತೆ ಸಿಡಿಲು ಬಡಿದೈತೆ ಸಿಡಿಲು ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಗಿ ಮನಸು ತಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಮುಂಬಾಗಿಲ ರಂಗೋಲಿ ಮಲಗೈತೆ ಆಯಾಗಿ ಕಿರುನಗೆಯ ಮುಖವೆಲ್ಲ ಮುದುಡೈತೆ ಸೊರಗಿ ಆನಂದ ಸಂತೋಷ ಈ ಮನೆಗೆ ಬರಲಿ ಬೇಡುವೆನು ಕೈ ಮುಗಿದು ಆ ನನ್ನ ಶಿವನ ನನ್ನ ಶಿವನ ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು ನಗತಾದ ಭೂತಾಗಿ ಮನಸು ರಾಜಂಗು ರಾಣಿಗೂ ಮುರಿದೋದ್ರೆ ಮನಸು ಅರಮನೆಯಾಗೆ ನೈತೆ ಸೊಗಸು ಅರಮನೆಯಾಗೆ ನೈತೆ ಸೊಗಸು ಏಯ್ ಯಾಕೋ ಯಾಕೆ ಅಳ್ತೀಯ ಏನಾಗೋಯ್ತೀಗ ಹಾ ಹೇಮಾ ನಿನ್ನ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡು ಹೇಮಾ ಇಲ್ಲ ಪ್ರಭಾಕರ ನನ್ನ ಕಳ್ಳಿ ಸುಳ್ಳಿ ಬಡವ್ರನ್ನ ಕಳ್ಳರು ಸುಳ್ಳರು ಅಂತ ತೀರ್ಮಾನ ಮಾಡೋದಿ ಶ್ರೀಮಂತರ ಸ್ವಭಾವ ಆದ್ರೆ ನೀನೊಬ್ಬ ಹಾಗಲ್ಲ ಅಂತಿದ್ದೆ ನೀನು ಏನೋ ವಿಷಯಗಳಿಗೆ ಪರಿಸ್ಥಿತಿ ಪ್ರಸಂಗ ಅದನ್ನ ನಂಬೋ ಹಾಗೆ ಮಾಡ್ತು ತಪ್ಪಾಯ್ತು ಅಂದ್ಮೇಲೆ ಮುಗೀತಪ್ಪ ಕ್ಷಮಿಸೋದಿಲ್ವಾ ಹೇಮಾ ನೀನಾ ಕಳ್ತೀಯೋ ಹೆಣ್ಣಿಗ ರಾಮ ಅಳೋಕೆ ಹುಟ್ಟಿರೋ ಹೆಣ್ಣು ನಾನೇ ಅಪರೂಪ ಕಳ್ತಾ ಇದ್ದೀನಿ ಮೀಸೆ ಹತ್ತು ಗಂಡ್ಸು ಅಳ್ತಾನೆ ಸ್ನೇಹಕ್ಕೆ ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸವೇ ಇಲ್ಲ ಹೇಮ ಆ ಸ್ನೇಹಕ್ಕೆ ನೋವಾದಾಗ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಸರಿ ಸರಿ ನಡಿ ಊಟ ಮಾಡೋಣ ನಂಗೆ ಹಶ್ವಿಲ್ಲ ನೀ ಬರದೆ ಹೋದ್ರೆ ನಾನು ಊಟ ಮಾಡಲ್ಲ ಬಿಡು ಬರೋದಿಲ್ಲ ಸರಿ ಅಪ್ಪ ನೋಡಿದ್ರಪ್ಪ ಇಂಥ ಸ್ನೇಹಿತನೇ ಹೇಗಪ್ಪ ದ್ವೇಷಿಸ್ಲಿ ಹೇಗಪ್ಪ ದ್ವೇಷಿಸ್ಲಿ ನನ್ನಿಂದಾಗಲ್ಲಪ್ಪ ನನ್ನಿಂದಾಗಲ್ಲ
ಏರಮಣಿ ಯಾಕೋ ತೋಕರ್ಸ್ಕೊಂಡು ಕಾಟ ಇದೆಯಾ? ಬಿದ್ಕೊ ಹೋಗೋ, ನಾನು ಊಟ ಮಾಡೋಲ್ಲ. ಯಾಕಪ್ಪ ಗೊಂಬೆಗಳ ಹಾಗೆ ನಿಂತಿದ್ದೀರಿ? ನಡೀರಿ ಊಟ ಮಾಡೋಣ. ಏ ರಮಣಿ, ಇವತ್ತು ಪ್ರಭಾಕರನ್ ಜೊತೆಲೆ ನಮಗೂ ತಟ್ಟೆ ಹಾಕೋ. ಏಳ ಪ್ರಭಾಕರ, ಏಳ ಊಟ ಮಾಡೋಣ. ಬೇಡ ಹೋಗೆ. ನೀನ್ ಕರ್ದಾಗ ನಾನು ಬರ್ದೇ ಇದ್ದಿದ್ದಕ್ ತಪ್ಪಾಯ್ತಯ್ಯ, ಬಾರಯ್ಯ. ಇಷ್ಟು ದಿವಸ ಆಯ್ತು ಈ ಮನೆಗೆ ಬಂದು, ಒಂದು ದಿನ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ಯಾ ನೀನು? ಈಗ ಬಂದಿದ್ದೀನಲ್ಲ, ಬಾ ಜೊತೆ ಊಟ ಮಾಡೋಣ. ಕೈ ಹಿಡ್ಕೊಂಡ್ಬಿಟ್ಟವ್ರೆ, ಹಂಗೆ ಭದ್ರವಾಗಿ ಬೆಸ್ತು ಬಿಡು ನನ್ನಪ್ಪ. ಬಂದ್ಯಾ ಹೇಮಾ, ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಳಲೇಬೇಕಾ? ಮಿಸ್ಟರ್ ಪ್ರಭಾಕರ್, ನಿಮ್ಮ ಹತ್ರ ವೇಸ್ಟ್ ಮಾಡೋದಕ್ಕೆ ತುಂಬಾ ಹಣ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಇದೇನಾ ನನ್ನ ಹುಟ್ಟಬ ಶುಭಾಶಯ? ನಾನು ಹೇಳಿದ್ದು ಸತ್ಯ, ಇದು ನಿನ್ನ ಹುಟ್ಟಬ ಕುಡುಗರೆ. ಥ್ಯಾಂಕ್ ಯು ವೆರಿ ಮಚ್ ಹೇಮಾ. ಹೇಮಾ, ಪ್ರಭಾಕರಪ್ಪ ಹುಟ್ಟದಪ್ಪಕ್ಕೆ ಏನು ತಂದಿಲ್ವಲ್ಲ ತಿಮ್ಮ? ಹೇಮಾ ಸರ್, ಯಾರ್ ಸರ್ ಈಕೆ? ನೀವು ಅವರಂತ ಬಹಳ ಬಹಳ ವಿಚಾರಿಸ್ತಿದ್ದೀರಿ. ಈಕೆ ನನ್ನ ಸ್ನೇಹಿತೆ. ಹೇಮಾ, ಇವರೆಲ್ಲ ನನ್ನ ಆಫೀಸ್ ಸರ್. ನಿನ್ನ ಆಫೀಸ್ ನಲ್ಲಿ ಇರೋರೆಲ್ಲ ಬರೀ ಇವರೇನಾ? ಇಲ್ಲ, ಗಂಡಸರು ಇದ್ದಾರೆ. ಅವರೆಲ್ಲ ಇವರು ಬರ್ತ್ಡೇ ಪ್ರೆಸೆಂಟೇಶನ್ ನಿಮಗೆ ಏನ್ ಕೊಟ್ರು? ಹೂ ಬಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ. ಹೂವೊಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ. ಕಾವೇರಿ ಸೀಮೆಯ ಕನ್ಯೆಯು ನಾನು, ಬೇಲೂರು ಬಾಲೆಯ ಪ್ರತಿನಿಧಿ ನಾನು, ತುಂಗೆಯ ಭದ್ರೆಯ ತೌರಿನ ಹೂ ನಾನು. ಮದುವೆ? ಅದರ ಬಗ್ಗೆ ನಾ ಯೋಚನೆ ಮಾಡಿಲ್ಲ. ಮಿಸ್ಟರ್ ಪ್ರಭಾಕರ್, ಪ್ರಭಾಕರ್, ಗಂಡ ರೆಡಿ, ಹೆಣ್ಣು ರೆಡಿ, ನಿಮ್ಮ ಹತ್ರ ಹಣ ಅಂತೂ ಯಾವ ರೆಡಿ, ಇನ್ಯಾಕೆ ಸರ್ ಯೋಚನೆ? ಗಂಡ ರೆಡಿ, ಹೆಣ್ಣು ರೆಡಿ, ಅದ್ಯಾವ ಹೆಣ್ಣು ರೆಡಿ ಮಾಡಿದಿರ್ರಿ?
ಏನೋ ಎಲ್ಲರ ಹತ್ರನು ನನ್ನನ್ನ ನೀನು ಉದ್ದಿ ಅಂತ ಹೇಳ್ಕೊಂಡಿದ್ಯಾ? ಹೀಗಿಲ್ಲದನ್ನೆಲ್ಲ ಪ್ರಚಾರ ಮಾಡ್ಕೊಂಡು ಎಲ್ಲರೆದ್ರಿಗೂ ನನ್ನನ್ನು ಅವಮಾನ ಮಾಡ್ಬೇಕು ಅಂತಲೇ ನೀನು ಉರ್ತ ಬಕ್ಕರ್ದೇನೋ? ಹೇಮಾ, ನಾನು ಯಾರಿಗೂ ಏನು ಹೇಳಲಿಲ್ಲ, ಎಲ್ಲ ಅವರವರೇ. ಏನಿಲ್ಲ ಅವರವರೇ, ನೀನಕ್ಕ ಹಾಡು ಹೇಳ್ಕೊಂಡು ನನ್ನ ಹಿಂದೆ ಸುತ್ತಾ ಇದ್ದೆ. ನಾನು ನಿನಗೆ ಹಾಡು ಹೇಳ್ದೆ, ಈ ಹೂ ಹಾಡ್ದೆ, ಅಷ್ಟಕ್ಕೆ ಕೋಪಿಸ್ಕೊಂಡ್ಬಿಟ್ರೆ ನಿನಗೆ ಸ್ವಲ್ಪ ತಮಾಷೆ ನೇಚರ ಇಲ್ವೇ? ನನಗೆಲ್ಲ ಗೊತ್ತು, ನಿನಗೆ ನನ್ನನ್ನು ಅನ್ನೋ ಬೇರೆ ಅವಕಾಶ ಸಿಗ್ಲಿಲ್ಲ ನೋಡು, ಅದಕ್ಕೆ ಎಲ್ರ ಮುಂದೆ ಹೀಗೆ. ಹೇಮಾ ಹೇಮಾ, ಇವತ್ತು ನನ್ ಬರ್ತದೆ ಕಣೆ. ನಿನ್ ಬರ್ತದೆ ನನ್ಗೆ ಆಗ್ಬೇಕಾಗಿದೆ. ಹೋಗೋಣ ಬಾ. ಜಗದ ಗಂಟೆ ಹುಡುಗಿ ಸರ್. ಅಯ್ಯೋ ರಮಾ ಸರ್, ಸಪೋಸ್ ಇಫ್ ಯು ಮ್ಯಾರಿ ಹರ್, ಹೌ ವಿಲ್ ಯು ಮ್ಯಾನೇಜ್ ಸರ್? ಮ್ಯಾರಿ? ಓ ಗಾಡ್. What a surprise, what a surprise. Uncle? Hello young man, how are you? Fine uncle. States in the yavag bandri uncle. Information ekodlila? I wanted to give you a surprise. Same uncle. Change agila nivu. Prabhakara, nim tande teerkonda nanu badlilla anta beja patko beda. I'm sorry. It's all right. Ha, nan magal Radha. Radha, Prabhakara. ಹಲೋ ಅಂಕಲ್, ಬನ್ನಿ. ಶೋರ್ ಶೋರ್, ವೆಲ್ಕಮ್ ಅಂಕಲ್, ವೆಲ್ಕಮ್. ಗುಡ್ ಗುಡ್, ವೆರಿ ಗುಡ್. ಡ್ಯಾಡಿ, ಪ್ರಭಾಕರ್ಗೆ ಒಳ್ಳೆ ಟೇಸ್ಟ್ ಇದೆ. ಮನೆ ವೆಲ್ ಪ್ಲಾನ್ಡ್, ಬ್ಯೂಟಿಫುಲಿ ಡೆಕೋರೇಟೆಡ್, ಅಂಡ್ ಹಿ ಇಸ್ ಕ್ವೈಟ್ ಹ್ಯಾಂಡ್ಸಮ್ ಟೂ. ಅಲ್ಲ ಅಂಕಲ್, ಹ್ಯಾವ್ ಸಮ್ ಡ್ರಿಂಕ್ಸ್? ಡ್ರಿಂಕ್ಸ್? ವೈ ನಾಟ್ ಡ್ಯಾಡಿ? ಕಾಫಿನೇ ಮಾಡ್ಸಯ್ಯ. ರಾಧಾ, ಫಾರ್ ಯು ಕಾಫಿ. ರಮಣೆ, ಒಳ್ಳೆ ಕಾಫಿ ಮಾಡ್ತೊಂಡ್ ಬಾ. ಪ್ರಭಾಕರ ಅಂದಾಗ ಆ ಹುಡುಗಿಯಲ್ಲಯ್ಯ. ಯಾರು ಯಾರು? ಶ್ರೀನಿವಾಸನ ಮಗಳಯ್ಯ. ಅಂಕಲ್, ಹೇಮಾ ಇಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕಾರವಾರಕ್ಕೆ ಹೋಗಿ ನಾನು ಎಲ್ಲ ವಿಷಯ ವಿಚಾರಿಸ್ಕೊಂಡು ಬಂದಿದ್ದೇನೆ. ಮೊದಲು ಅವಳನ್ನ ಕರೆಯಯ್ಯ. ಯಾಕೆ, ಅವಳಿಲ್ವೇನು ಇಲ್ಲಿ? ಇಲ್ಲ, ಅವಳು ಮನೆಯಲ್ಲಿದ್ದಾಳೆ. ಅವಳ ಮನೆಯಲ್ಲಿ? ಆ ರೂಮ್. ರೂಮು? ಹೇಮಾ ಹೇಮಾ, ನೋಡು ಅಂಕಲ್ ಆನಂದ್ ರಾವ್ ಅಂತ ನಿನ್ನ ನೋಡ್ಬೇಕು ಅಂತ ಬಂದಿದ್ದಾರೆ. ಯಾರು ಅವರು? ಬಾಮ ಬಾ, ನಾನೇನು ಹೊರಗಿನವನಲ್ಲ. ನಿಮ್ಮಪ್ಪ, ಇವರಪ್ಪ, ನಾನು ಎಲ್ಲ ಜೊತೆಗಾರರು. ಇವಳು ನನ್ನ ಮಗಳು ರಾಧಾ ಅಂತ. ಕೂತ್ಕೋ ಕೂತ್ಕೋ. ಹೇಮಾ, ನಿಮ್ಮಪ್ಪ ಹಠವಾದಿ ಆದ್ರೂ ದೊಡ್ಡ ಮನುಷ್ಯ, ಸ್ವಾಭಿಮಾನಿ. ಮಗಳೇನ್ ಕಮ್ಮಿ, ಈ ಮನೇಲಿ ಇದ್ದಾಳಲ್ಲ, ಸಂಬಂಧಿಗಳಿದ್ದಾಗ ಇದ್ದಾಳೆ. ಇರೋದಕ್ ಬಾಡಿಗೆ, ತಿನ್ನೋದಕ್ ಲೆಕ್ಕ, ಹೋಟ್ಲಲ್ಲಿದ್ದಾಗ ಇದ್ದಾಳೆ. ಇನ್ಮೇಲೆ ಹೋಟೆಲ್ನಲ್ಲಿದ್ದಾಗ ಯಾಕಿರ್ತಾಳ್ಯೋ? ಈ ಮನೆ ಯಜಮಾನಿ ಆಗ್ತಾಳೆ. ಹೇಮಾ, ಈ ಮನೆ ಯಜಮಾನಿ. ಕನಸು 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 ಯಾಕಪ್ಪ? ಇದನ್ ಓದು, ಕನಸೋ ನನಸೋ ಚೆನ್ನಾಗಿ ಗೊತ್ತಾಗತ್ತೆ. ಏನಿದು ಅಂಕಲ್? ಇದು ನಿಮ್ಮಪ್ಪ ಬರ್ದಿರೋ ಬಿಲ್ಲು. ಹೇಮಾ, ಇನ್ ಮೇಲೆ ಈ ಮನೆ ಈ ಮುಟ್ಟಾಳಂದಲ್ಲ, ನಿಂದು, ನಿಂದಮ್ಮ, ನಿನ್ ಸ್ವಂತದ್ದು. ಇದ್ ಹೇಗೆ ಅಂತ ಆಶ್ಚರ್ಯ ಪಡಬೇಡ, ಹೇಳ್ತೇನೆ ಕೇಳು. ಇದೇನಯ್ಯ ಹೀಗ್ ಬರ್ದಿದ್ಯಾ ಬಿಲ್ನ? ಶ್ರೀನಿವಾಸನಿಗೆ ನಿನ್ನ ಕಂಡ್ರಾಗೋದಿಲ್ಲ, ಅವನ ಮಗಳಿಗೆ ನಿನ್ನ ಬಂಗ್ಲೆನ್ ಕೊಡ್ತಿದೀಯ. ಹೌದು ಅನ್. ಅದೇನು ಭಾವನ ಮಗಳ ಮೇಲೆ ಅಷ್ಟೊಂದು ಪ್ರೀತಿ? ಪ್ರೀತಿ ಮಾತ್ರ ಅಲ್ವೋ, ನನ್ನ ತಂಗಿ ಋಣ ತೀರಿಸೋದಕ್ಕಿರೋ ಒಂದೇ ಒಂದು ರೀತಿ. ಆನಂದ್, ನನ್ನ ತಂಗಿಗೆ ತವರಿನಿಂದ ಅರಶಿನ ಕುಂಕುಮಕ್ಕೆ ಅಂತ ಕೊಟ್ಟಿದ್ದ 85,000 ರೂಪಾಯಿನ ನಾನು ನುಂಗ್ ಹಾಕ್ಬಿಟ್ಟೆ. ಅದನ್ನ ಕೇಳಕ್ ಬಂದ ಅವಳನ್ನ ಬಾಯಿಗೆ ಬಂದ ಹಾಗೆ ಬೈದು ಹೊರಗಟ್ಬಿಟ್ಟೆ. ಅದೇ ಕೊರಗಿನಲ್ಲೇ ನನ್ನ ತಂಗಿ
ಅನನ್ ಅದೇ ನಮ್ಮ ಭಾವಂಗೂ ನನಗೂ ದ್ವೇಷಕ್ಕೆ ನಾಂದಿ. ಆಮೇಲೆ ಅವನ ಕಾಲ ಮೇಲೆ ಬಿದ್ದು ಹಣ ವಾಪಸ್ ತಗೊಳಪ್ಪ ಅಂದ್ರು ಅವನು ಒಪ್ಪಲಿಲ್ಲ. ಹೇಗಾದ್ರೂ ಋಣ ತೀರ್ಲಿ ಅಂತ ಈ ವಿಲ್ ಬರೆದೆ. ಅದರ ಪ್ರಕಾರ ಆ ಮನೆ ಹೇಮಂಗ್ ಸೇರಬೇಕು. ಆಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ, ನನ್ನ ಪಾಪಕ್ಕೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ. ಹೀಗೆ ಹೇಳಿ ನನ್ನ ಹತ್ರ ಕೊಟ್ಟಿದ್ದ. ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ. ಪ್ರಭಾಕರ, ನಿಮ್ಮಪ್ಪ ಹೀಗೆ ಮಾಡ್ದ ಅಂತ ನಿನಗೆ ಬೇಜಾರಿಲ್ಲ ತಾನೆ? ಬೇಜಾರೆ ನನಗೆ ಅಂಕಲ್. ಒಂದು ವೇಳೆ ದೇವರು ಪ್ರತ್ಯಕ್ಷವಾಗಿ ನಿನಗೇನು ವರ ಬೇಕೋ ಪ್ರಭಾಕರ ಅಂತ ಕೇಳಿದ್ರೆ ನಾ ಕೇಳೋದೇನು ಗೊತ್ತೆ? ಹೇಮ ಯಾವಾಗ್ಲೂ ನಗನಗತಾ ಸಂತೋಷವಾಗಿರ್ಲಿ ಅಂತ. ಸಂತೋಷ, ಬಹಳ ಸಂತೋಷ ನಮ್ಮ ಸಂತೋಷ. ಪ್ರಭಾಕರ, ನಿಮ್ಮಪ್ಪನ ಇನ್ನೊಂದು ಆಸೆ ನೆರವೇರಿಸೋ ಜವಾಬ್ದಾರಿ ನನಗೆ ನಿನಗೆ ಸೇರಿತ್ತು. ಏನು ಅಂಕಲ್? ನಿನ್ನ ಮದುವೆ. ನನ್ನ ಮದುವೆ? ಅದಕ್ಕೇನೆಯ ನನ್ನ ಮಗಳನ್ನ ಕರ್ಕೊಂಡು ಬಂದಿರೋದು? ಯಾಕಯ್ಯ ಸುಮ್ಮನಾಗ್ಬಿಟ್ಟೆ ಹೇಳಯ್ಯ. ಅಂಕಲ್ ಒಂದ್ ನಿಮಿಷ ಬನ್ನಿ, ಹೊರಗಡೆ ಗಾರ್ಡನ್ ಅಲ್ಲಿ ಮಾತಾಡೋಣ. ಆಲ್ ರೈಟ್ ಅಂಕಲ್. ರಾಧನ್ನು ಕರೀರಿ. ರಾಧಾ ಬಾಮ್ಮ. ದೇವ್ರಂತ ಮನುಷ್ಯ. ಹೀಸ್ ಗ್ರೇಟ್. ಗಾಡ್ ಬ್ಲೆಸ್ ಯು. ಗುಡ್ ಲಕ್. ನಿನ್ನ ಮನೇಲಿ ಉಳಿಲಿಲ್ಲ ಅಂತ ಬೇಜಾರು ಪಟ್ಕೋಬೇಡ. ಅಪ್ಪಾಜಿ ನಾಯಕರು ಸ್ಟೇಟ್ಸ್ಗೆ ಬಂದಿದ್ದಾಗ ಈ ಸಾರಿ ನಾನು ಮಂಗಳೂರಿಗೆ ಬಂದ್ರೆ ನಿಮ್ಮನ್ನೆಲ್ಲೇ ಉಳಿತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಓ ಅದಕ್ಕೇನಂತೆ ಅಂಕಲ್, ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ನೋಡಿ ನಾಳೆ ನಡೆದ ಹತ್ತಲ ಕಡೆ ಬನ್ನಿ. ಬರೋವಾಗ ಮರಿದೆ ಹೇಮನ್ನ ಕರ್ಕೊಂಡು ಬನ್ನಿ ಜೊತೆಲಿ. ಪ್ರಭಾಕರ,
ನಿನ್ನ ಮದುವೆ ಯಾವಾಗ? ದಿನ ಇನ್ನೂ ಗೊತ್ತು ಮಾಡಿಲ್ಲ. ಹೇಮಾ, ತಗೋ ಬಿಲ್ನ. ಆ ಬಿಲ್ನ ತಗೊಂಡು ಬೆಂಕಿ ಹಾಕು. ಯಾರಿಗೆ ಬೇಕಾಗಿದೆ ಈ ಬಿಲ್ಲು ಈ ಮನೆ? ಸ್ವಂತ ಸಂಪಾದನೆಯಲ್ಲಿ ಸ್ವತಂತ್ರವಾಗಿ ಬದುಕೋದನ್ನ ಕಲ್ತಿದ್ದೀನಿ ಹೊರತು ಇನ್ನೊಬ್ಬರ ದಾನ ಧರ್ಮದ ಭಿಕ್ಷೆಯಲ್ಲಿ ಬದುಕೋದನ್ನ ಕಲ್ತಿಲ್ವೋ? ಇನ್ನೊಬ್ಬರ ಪಾಲನ್ನ ಕಸ್ಕೊಳ್ಳೋ ಬುದ್ಧಿ ನಾನು ಕಲ್ತಿಲ್ಲ ಹೇಮಾ. ರಾಮಾಯಣವೋ ರಾಮಾಯಣ. ದಾಮು, ನಾನು ಇನ್ಮೇಲೆ ಈ ಮನೇಲಿ ವಾಸ ಮಾಡಲ್ಲ. ಸರ್? ಹೌದ್ರಿ, ಈ ಮನೆ ನಂದಲ್ಲ, ಹೇಮಂದು. ಸರ್ ನೋಡಿ, ನನ್ನ ಲೈಬ್ರರಿ ಫರ್ನಿಚರ್ ಎಲ್ಲ ಫ್ಯಾಕ್ಟರಿ ಗೆಸ್ಟ್ ಹೌಸ್ಗೆ ಸಾಗಿಸ್ಬಿಡಿ. ಸರ್ ಅದಲ್ಲ, ನಾನು ಹೇಳ್ದಷ್ಟು ಮಾಡ್ರಿ. ನಾಳೆ ಬೆಳಗಾಗೋದ್ರೊಳಗೆ ಈ ಮನೇಲಿ ನಂದು ಅಂತ ಏನು ಇರಕೂಡ್ದು, ನನ್ನ ಕಡೆಯವರು ಯಾರು ಇರಕೂಡ್ದು. ಪ್ರಭಾಕರ, ಮನೆ ಬಿಟ್ಟು ಹೋಗ್ತಾ ಇದೀಯಾ? ರಕ್ತ ಸಂಬಂಧನ ತೊರ್ಕೊಂಡು ಹೋಗ್ತಾ ಇದೀಯಾ? ಹೋಗ್ತಾ ಇದೀಯಾ? ನಿನ್ ಮನೆ ನಾನ್ ಹೇಗಿರ್ಲಿ ಹೇಮಾ, ಹೆಣ್ಣು ನಿನಗ್ ಮಾತ್ರ ಸ್ವಾಭಿಮಾನ ಇದೆ, ಗಂಡ್ಸು ನನಗ್ ಸ್ವಾಭಿಮಾನ ಸತ್ತೋಗಿದೆಯೇನು? ಪ್ರಭಾಕರ, ನೀನೇನಾದ್ರೂ ಈ ಮನೆ ಬಿಟ್ಟು ಹೊರಟೆ ಆ ಕ್ಷಣದಿಂದ ನಾನು ಮನೇಲಿರೋಲ್ಲ. ನೋಡು, ಈ ಮನೆ ನಿಂದು, ಇರೋದು ಬಿಡೋದು ನಿನ್ನಿಷ್ಟ, ನಾನಂತೂ ಈ ಮನೇಲಿರೋಲ್ಲ. ಏನ್ ಸಮಾಚಾರ, ಏನ್ ಬಂದದ್ದು? ಅಂಕಲ್, ಈ ವಿಲ್ನಲ್ಲಿರೋ ಹಾಗೆ ಪ್ರಭಾಕರ ವಾಸವಾಗಿರೋ ಮನೆ ನಂದಿ ತಾನೆ? ಧಾರಾಳವಾಗಿ ಅಂದ್ರೆ ಆ ಮನೆನ ಮಾರೋದೋ ಬಿಡೋದೋ ದಾನ ಮಾಡೋದೋ ಎಲ್ಲ ಹಕ್ಕು ನನಗ್ ಸೇರಿತಾನೆ? ಅದ್ರಲ್ಲಿ ಯಾಕಮ್ಮ ಅನುಮಾನ? ಹಾಗಾದ್ರೆ ಆ ಮನೆನ ರಾಧಾ ಹೆಸರು ಮಾಡಿಸಿ. ರಾಧಾ ಹೆಸರಿಗೆ ಯಾಕೆ? ಅಂಕಲ್, ಪ್ರಭಾಕರ ರಾಧಾ ಇವ್ರ ಮದುವೆ ದಿನ ನನ್ನ ಹೆಸರು ಬಂದಿರೋ ಮನೇನ ರಾಧಾಗೆ ಪ್ರೆಸೆಂಟ್ ಮಾಡ್ಬಿಡ್ತೀನಿ. ಹೇಮಾ, ಪ್ರಭಾಕರ ನನ್ನ ಮದುವೆ ಆಗೋದಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರ ಮದ್ವೆ ಆಗೋದಾದ್ರೆ ನಿನ್ನೇ ಇಲ್ದಿದ್ರೆ ಅವ್ರ ಜೀವನದಲ್ಲಿ ಮದ್ವೆ ಅನ್ನೋದೇ ಇಲ್ವಂತೆ. ಹೇಮಾ, ಪ್ರಭಾಕರನ್ನ ನಿಮ್ ತುಂಬಾ ಪ್ರೀತಿಸ್ತಿದ್ದಾರೆ, ನೀನೇ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ಹಿತಕ್ಕೋಸ್ಕರ ಅವ್ರು ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿದ್ದಾರೆ. Oh!
ಪ್ರಭಾಕರ್ ನಿನ್ ಮದುವೆ ಆಗೋಕ್ಕೂ ಇಷ್ಟವಿಲ್ಲದೆ ಹೋದ್ರೆ ನೀನು ಒಪ್ಪದವ್ರ ಜೊತೆಯಲ್ಲೇ ತಾನೇ ನಿಂತು ನಿನ್ ಮದುವೆ ಮಾಡೋಕ್ಕೂ ಅವನ್ ಸಿದ್ಧ. ನಿನ್ನ ಸಂತೋಷನೇ ಅವನ್ ಸಂತೋಷ ಮಗಳು. ಲೆಕ್ಕಾ ತೀರ್ಸಕ್ ಬಂದಿಯೇನು? ಯಾವಾಗ? ದಿನ ಇನ್ನೂ ಗೊತ್ತು ಮಾಡಿಲ್ಲ. ಗಂಡ ಯಾರು? ನಿಮ್ಮಪ್ಪನ ಆತ್ಮಕ್ಕೆ ಈ ಮದುವೆ ಒಪ್ಪಿಗೆನೆ? ನನ್ನಿಷ್ಟನೇ ನಮ್ಮಪ್ಪನಿಷ್ಟ.